ಏನು ಅಮೂಲ್ಯವಾದ ಪ್ರದೇಶ ಇದೆ, ಭೂಮಿ ಇದೆ, ಇದನ್ನ ಮಠಕ್ಕಾಗಿ ದಾನವನ್ನಾಗಿ ಸ್ವೀಕರಿಸಿದ ಮಹಾನುಭಾವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು. ಅವರ ಅನೇಕ ಮಹಿಮೆಗಳನ್ನ ನಾವು ನಿನ್ನೆ ಕೇಳಿದ್ದೇವೆ. ಅವರನ್ನು ವರ್ಣನೆ ಮಾಡುವ ಒಂದು ಶ್ಲೋಕ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆರೂಢ ಸಹಸ ಯತೀಂದ್ರ ಪದವಿ ಗತ್ವಾಚ ವಾರಾಣಸಿ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನ ಕೊಟ್ಟ ಗುರುಗಳು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳು. ಅವರು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಸಂಕಲ್ಪವನ್ನ ಮಾಡಿ ಹೊರಟಿದ್ದರು. ತಿರುಪತಿಯನ್ನ ಮುಗಿಸಿಕೊಂಡು ವಿಜಯವಾಡಕ್ಕೆ ಹೋಗಿದ್ದಾರೆ. ವಿಜಯವಾಡದಿಂದ ರಾಜಮಹೇಂದ್ರಿ, ಹಾಗೆ ಮುಂದೆ ಗಯಾ, ಕಾಶಿ, ಈ ಯಾತ್ರೆಯನ್ನು ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಸಂಚಾರದಲ್ಲಿದ್ದರು. ಆದರೆ ವಿಜಯವಾಡ ದಾಟಿ ಇನ್ನು ರಾಜಮಹೇಂದ್ರಿ ಬಂದಿಲ್ಲ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಏನೂರು ಅಂತ ಒಂದು ಊರಿದೆ. ಅಲ್ಲಿ ತುಂಬಾ ಸತ್ಯಜ್ಞಾನತೀರ್ಥರಿಗೆ ಅನಾರೋಗ್ಯ ಕಾಣಿಸಿತು. ಅದಕ್ಕೋಸ್ಕರವಾಗಿ ಅವರು ತಕ್ಷಣದಲ್ಲಿಯೇ ಸೇತು ರಾಮಾಚಾರ್ಯರನ್ನ ಕರೆದು ಅವರಿಗೆ ಆಶ್ರಮವನ್ನ ಕೊಟ್ಟು ಸತ್ಯಜ್ಞಾನತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ಅದಾದ ಮೇಲೆ ಸತ್ಯಜ್ಞಾನತೀರ್ಥರ ಇಚ್ಛೆಯಂತೆ ಅವರ ವೃಂದಾವನವನ್ನ ಗೋದಾವರಿ ತೀರದಲ್ಲಿ ಸತ್ಯಾಧೀಶರು ಅವರ ಸಂವಿಧಾನ ಮೊದಲೇ ಸತ್ಯಾಧೀಶರ ವೃಂದಾವನ ನಿಂತು ಅಲ್ಲಿಯೂ ಕೂಡ ನರಸಿಂಹದೇವರಿದ್ದಾರೆ ರಾಜಮಹೇಂದ್ರಿಯಲ್ಲಿ. ಆ ಸತ್ಯಾಧೀಶರ ಸನ್ನಿಧಾನದಲ್ಲಿಯೇ ಸತ್ಯಜ್ಞಾನತೀರ್ಥರು ಸತ್ಯಜ್ಞಾನತೀರ್ಥರ ವೃಂದಾವನವನ್ನ ಸ್ಥಾಪನೆ ಮಾಡಿದರು. ಮಾಡಿ ಆಮೇಲೆ ಅವರು ಚಿಂತನೆ ಮಾಡಿದರು, ಈಗ ನಮ್ಮ ಗುರುಗಳು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರು, ಅದನ್ನ ನಾನು ಪೂರ್ಣ ಮಾಡಬೇಕು ಅಂತ ತಿಳಿದುಕೊಂಡು ಅವರು ವೃಂದಾವನವನ್ನು ಸ್ಥಾಪನೆ ಮಾಡಿ ತಕ್ಷಣದಲ್ಲಿಯೇ ನೇರವಾಗಿ ಕಾಶಿಗೆ ಪ್ರಯಾಣವನ್ನ ಬೆಳೆಸಿದರಂತೆ. ನಿಮ್ಮೆಲ್ಲರಿಗೂ ಗೊತ್ತು, ಇವತ್ತಿನ ಕಾಶಿಗೂ ಅವತ್ತಿನ ಕಾಶಿಗೂ ಬಹಳ ಅಂತರ ಇದೆ, ಬಹಳ ಅಂತರ ಇದೆ. ಕಾಶಿ ಎಂದಾಕ್ಷಣಕ್ಕೆ ಗಂಗಾನದಿ, ವಿಶ್ವನಾಥ ಇದ್ಯಾವುದೂ ಕೂಡ ಆಗಿನ ಕಾಲದ ಜನರಿಗೆ ತಲೆಯಲ್ಲಿ ಬರ್ತಾ ಇರಲಿಲ್ಲ. ಇವತ್ತು ನಾವು ಕಾಶಿ ಅಂದ್ರೆ ಗಂಗಾ ಸ್ನಾನ ಮತ್ತೆ ವಿಶ್ವನಾಥ ದರ್ಶನ ಇಷ್ಟು ಮಾತ್ರ ಅನ್ಕೊಂಡಿದ್ದೇವೆ. ಆದರೆ ಅವತ್ತು ಅದು ಪಂಡಿತರ ತವರೂರು. ವಿದ್ಯೆ ಅಂದ್ರೆ ಕಾಶಿ, ಕಾಶಿ ಅಂದ್ರೆ ವಿದ್ಯೆ. ಹಾಗೆ ಪಂಡಿತರಿಗೆ ಇನ್ನೊಂದು ಹೆಸರೇ ಕಾಶಿ. ಇಷ್ಟು ಪಂಡಿತ ಮಂಡಳಿ ಆ ಕಾಶಿಯಲ್ಲಿತ್ತು. ವಿಶೇಷವಾಗಿ ಆ ಕಾಶಿಯಲ್ಲಿ ನಮ್ಮ ಮಾಧ್ವರ ಸಂಖ್ಯೆಯಂತೂ ಇರಲೇ ಇಲ್ಲ, ಯಾರು ಮಾಧ್ವರ ಪಂಡಿತರು ಇರಲಿಲ್ಲ. ಒಂದೊಂದು ಶಾಸ್ತ್ರದಲ್ಲಿ ವ್ಯಾಕರಣ ಅಂದ್ರೆ ವ್ಯಾಕರಣ, ತರ್ಕ ಅಂದ್ರೆ ತರ್ಕ, ಮೀಮಾಂಸ ಅಂದ್ರೆ ಮೀಮಾಂಸ, ಅದರಲ್ಲಿ ಅವರು ಪರಸ್ಪರಿಯಾದ ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿಗಳು. ಇಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಬರೇ ವಿದ್ಯೆ ಮಾತ್ರ ಇರಲಿಲ್ಲ, ಜೊತೆಗೆ ಸ್ವಲ್ಪ ಅಹಂಕಾರ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಒಂದು ಮಾನ ಮರ್ಯಾದೆ. ಆ ಊರಿನಲ್ಲಿ ಎಲ್ಲರೂ ಮರ್ಯಾದೆ ಕೊಡುವಂತಹ ಒಂದು ವ್ಯಕ್ತಿಗಳು, ಅವರು ರಾಜರಾಜೇಶ್ವರ ಶಾಸ್ತ್ರಿಗಳು ಅಂತ ಅವರನ್ನು ಸಾಕ್ಷಾತ್ ರುದ್ರಾವತಾರ ಎನ್ನುವರಾಗಿ ಅಲ್ಲಿ ಜನ ಆರಾಧಿಸ್ತಾ ಇದ್ರು. ಅಷ್ಟು ದೊಡ್ಡ ವಿದ್ವಾಂಸರು. ಅವರ ನಾಲಿಗೆಯಲ್ಲಿ ತ್ರಿಶೂಲ ಇತ್ತು, ಅವರೇನ್ ಮಾತಾಡ್ತಾರೆ ಅದು ಸತ್ಯ. ಅವರನ್ನ ಯಾರೂ ಕೂಡ ವಾಕ್ಯಾರ್ಥದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಆದರೆ ಸತ್ಯಜ್ಞಾನ ತೀರ್ಥರು ಹೋಗುವಾಗಲೇ ವಿಚಾರ ಮಾಡಿದರು, ನಾನು ಅಕಸ್ಮಾತ್ ಆಗಿ ಕಾಶಿಗೆ ಹೋದೆ ಅಂತಿಟ್ಕೊಳ್ಳಿ, ಅಲ್ಲಿ ಕೇವಲ ಗಂಗಾ ಸ್ನಾನ ಮತ್ತೆ ಬಿಂದು ಮಾನವನ ದರ್ಶನ ಇಷ್ಟನ್ನ ಮಾತ್ರ ಮಾಡಿದರೆ ಅದು ನನಗೆ ಯೋಗ್ಯ ಅಲ್ಲ, ಯಾಕೆಂದ್ರೆ ನಾನು ಉತ್ತರಾದಿ ಮಠದ ಪೀಠದಲ್ಲಿ ಇದ್ದಂತಹ ಯತಿ. ನನ್ನ ಕರ್ತವ್ಯ ಬರೀ ಸ್ನಾನ ದರ್ಶನ ಮಾತ್ರ ಅಲ್ಲ, ಮಧ್ವ ಸಿದ್ಧಾಂತದ ಸ್ಥಾಪನೆ.
ಯಾಕೆ ಅಂದ್ರೆ ನನಗೆ ನನ್ನ ಗುರುಗಳು ಆಶ್ರಮವನ್ನು ಕೊಡುವಾಗ ವಿಷ್ಣೋ ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದಯ ಎನ್ನುವುದಾಗಿ ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾದ್ರೆ ನಾನು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೆ ಬರೀ ಗಂಗಾ ಸ್ನಾನವನ್ನು ಮಾಡಿ ಬಂದರೆ ಆ ಗಂಗಾ ಸ್ನಾನಕ್ಕೆ ಏನು ಕೂಡ ಫಲ ಅನ್ನುವಂತಹದ್ದು ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಅಲ್ಲಿ ಎಲ್ಲ ವಿದ್ವಾಂಸರನ್ನು ಕರೆಸಿ ವಾಕ್ಯಾರ್ಥವನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಅವರ ಕೈಯಿಂದ ಒಪ್ಪಿಸಬೇಕು, ಜಯಪತ್ರವನ್ನು ತರಬೇಕು ಅನ್ನುವ ಕಾರಣ ಇದನ್ನಷ್ಟನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆರೋಹ ಸಹಸ ಯತೀಂದ್ರ ಪದವಿ ಗತ್ವಾಚ ವಾರಾಣಸಿ ತತ್ರತ್ಯ ಸುಮತ ಪ್ರಚಾರ ನಿರತ ಅದ್ವೈತಿ ಬಿಭ್ರಂತಿನ. ಅದ್ವೈತ ವಿಶಿಷ್ಟಾದ್ವೈತ ಇದೇ ಮೊದಲಾದಂತಹ ಮತಗಳನ್ನು ವಿಶೇಷವಾಗಿ ಪ್ರಚಾರ ಮಾಡತಕ್ಕಂತಹ ಅನೇಕ ಜನ ವಾದಿಗಳಿದ್ದಾರೆ. ಅಂತಹ ಎಲ್ಲರನ್ನೂ ಕೂಡ ಅದ್ವೈತಿ ಬಿಭ್ರಂತಿನ ಪ್ರೌಢಾಸ್ತೈ ವಚನೈ ಸುಯುಕ್ತಿ ಕಚಿತೈ ಸಂಭೀಷಯನ್ ಮೋದಯನ್ ಅಂತ ಹೇಳ್ತಾರೆ. ಆ ವಾಕ್ಯಾರ್ಥದ ಕ್ರಮವನ್ನ ನಾವು ಇಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ದ್ವೈತಾದ್ವೈತದ ಚರ್ಚೆ ಇರಬಹುದು ಅಥವಾ ವ್ಯಾಕರಣದ ಚರ್ಚೆ ಇರಬಹುದು, ಹೀಗೆ ಅನೇಕ ಶಾಸ್ತ್ರಗಳ ಜೊತೆ ಚರ್ಚೆ. ತಿಂಗಳಾರುಗಟ್ಟಲೆ ಕಾಶಿಯಲ್ಲಿ ಇದ್ದು ದಿವಸಾನೂ ಒಬ್ಬೊಬ್ಬ ವಿದ್ವಾಂಸರನ್ನು ಕರೆಸಿ ವಾಕ್ಯಾರ್ಥವನ್ನು ಮಾಡಿ ತಮ್ಮ ಮಾತುಗಳಿಂದ ಅವರಿಗೆ ಸಂತೋಷವನ್ನು ಕೂಡ ಪಡಿಸಿರುವಂತೆ ಸಂಭೀಷಯನ್ ಮೋಹಯನ್ ಮೋದಯನ್ ತಮ್ಮ ಮಾತುಗಳು ಪ್ರತಿಭಾಗಿಗಳಿಗೆ ಭಯವನ್ನು ಒಪ್ಪಿಸಬೇಕು, ಆನಂದವನ್ನು ಒಪ್ಪಿಸಬೇಕು. ಹೀಗೆ ಮಾತನ್ನು ಸತ್ಯಜ್ಞಾನ ತೀರ್ಥರು ವಾಕ್ಯಾರ್ಥದ ಸಂದರ್ಭದಲ್ಲಿ ಆಡಿದರು ಅಂತ ನಾವು ಕೇಳ್ತೇವೆ. ನೋಡಿದರೆ ಗಡಗಡ ನಡಬೇಕು, ಅವರ ತೇಜಸ್ಸೇ ಅಂತ. ಅವರನ್ನು ನೋಡದೇ ಇರುವಾಗ ಆಡುವ ಮಾತೇ ಬೇರೆ, ನೋಡಿದರೆ ಆಡುವಂತಹ ಮಾತೇ ಬೇರೆ. ನಾವೇ ಈಗ ವಿಚಾರ ಮಾಡ್ತೇವೆ, ಸ್ವಾಮಿಗಳು ಬಂದಾಗ ನಾವು ಅವ್ರ ಮುಂದೆ ಅದನ್ನು ಮಾತಾಡಬೇಕು, ಇದನ್ನು ಮಾತಾಡಬೇಕು, ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡಿರ್ತೇವೆ. ಅವರು ನೋಡಿದ ಕ್ಷಣಕ್ಕೆ ಎಲ್ಲ ಮಾತುಗಳು ಉಂಟು. ಹಾಗಿದ್ದ ಹಾಗೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳು ದಿವಸ ಒಬ್ಬೊಬ್ಬ ಪಂಡಿತರನ್ನು ಕರೀಬೇಕು, ವಾಕ್ಯಾರ್ಥ ಮಾಡಬೇಕು, ಎಲ್ಲರನ್ನೂ ಪರಾಜಯ ಮಾಡಿ ಆಯ್ತು. ಆದರೆ ಒಬ್ಬರೇ ಒಬ್ಬರು ಅವರು ರುದ್ರದೇವರ ಅವತಾರ ಅಂತ ಪ್ರಸಿದ್ಧರಾಗಿರತಕ್ಕಂತಹ ರಾಜರಾಜೇಶ್ವರ ಶಾಸ್ತ್ರಿಗಳು ಅಂತ ಅವರ ಹೆಸರು. ಅವರು ಮಾತ್ರ ಉಳಿದರು. ಅವರು ಮಾತ್ರ ಉಳಿದಂತಹ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರು ಅವರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟರು, ನೀವು ಕೂಡ ವಾಕ್ಯಾರ್ಥಕ್ಕೆ ಬರಬೇಕು. ಆಗ ಅವ್ರು ಹೇಳಿದರು, ನಾವು ವಾಕ್ಯಾರ್ಥಕ್ಕೆ ಬರ್ತೇವೆ ನಿಜ, ಆದರೆ ನಮ್ಮ ನಿಯಮಗಳು ಬಹಳ ಇದೆ, ನಮ್ಮ ನಿಯಮಗಳಿಗೆ ನೀವು ಒಪ್ಪುವುದಾದರೆ ನಾವು ಅವಶ್ಯವಾಗಿ ಬರ್ತೇವೆ. ಅವರು ಗ್ರಹಿಸರು, ಇವರು ಸನ್ಯಾಸಿಗಳು, ಉಳಿದೆಲ್ಲ ಸಂಕಲ್ಪ ಮಾಡಿದ್ರಿಂದ್ರು ಅವ್ರು ಬಂದರು, ನಮಸ್ಕಾರ ಮಾಡಿದ್ರು, ವಾಕ್ಯಾರ್ಥ ಮಾಡಿದ್ರು, ಹೋಗ್ತಾ ಇದ್ರು. ಆದರೆ ಈ ಕಾಶಿಯಲ್ಲಿಯೇ ರುದ್ರದೇವರಿಗೆ ಕೊಡುವಂತಹ ಗೌರವವನ್ನು ಈ ಶಾಸ್ತ್ರಿಗಳಿಗೆ ಕೊಡ್ತಾ ಇದ್ರು. ಅವ್ರು ಹೇಳಿದರು, ನಾನು ಪಲ್ಲಕ್ಕಿಯಲ್ಲಿ ಬರುವವನು, ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಸ್ವಾಮಿಗಳು ಬಾಗಲಿಕ್ಕೆ ಬರಬೇಕು, ಅವರಿಗೂ ನಮಗೂ ಸಮಾನವಾದ ಆಸನ, ನಾನು ಕೆಳಕೊಡುವುದಿಲ್ಲ, ಸಮಾನವಾದ ಆಸನ ಇರಬೇಕು, ನಾನು ಅವರಿಗೆ ನಮಸ್ಕಾರವನ್ನು ಮಾಡುವುದಿಲ್ಲ. ಈ ಎಲ್ಲ ನಿಯಮಗಳಿಗೆ ಸತ್ಯಜ್ಞಾನತೀರ್ಥರು ನಿಮ್ಮ ಸ್ವಾಮಿಗಳು ಒಪ್ಪುವುದಾದರೆ ಅವಶ್ಯವಾಗಿ ನಾನು ವಾಕ್ಯಾರ್ಥಕ್ಕೆ ಬರ್ತೇನೆ ಅಂತ ಆ ಶಾಸ್ತ್ರಿಗಳು ಹೇಳಿದರು. ಯಾರು ಹೋಗಿ ಮಾತನಾಡಿಕೊಂಡು ಬಂದಿದ್ರೋ ಅವರು ಸತ್ಯಜ್ಞಾನತೀರ್ಥರಿಗೆ ಹೇಳಿದರು, ಸತ್ಯಜ್ಞಾನತೀರ್ಥರೆ ಮತ್ತೆ ಹೀಗೆ ಅಂತ ಇದ್ದಾರೆ, ಅವರು ನಮಸ್ಕಾರ ಮಾಡುವುದಿಲ್ಲಂತೆ, ಸಮಾನವಾದ ಆಸನವನ್ನು ಕೊಡಬೇಕಂತೆ, ನೀವು ಬಂದು ಸ್ವಾಗತವನ್ನು ಮಾಡಬೇಕಂತೆ, ಮೇಳೆಯಲ್ಲಿ ಬರ್ತಾರಂತವರು, ಮತ್ತೆ ಇದಕ್ಕೆಲ್ಲ ನೀವು ತಯಾರಿದ್ದೀರಾ ಅಂತ. ಆಗ ಸತ್ಯಜ್ಞಾನ ತೀರ್ಥರು ಹೇಳಿದರಂತೆ, ನನಗೆ ಮಠದ ಮರ್ಯಾದೆ ಮುಖ್ಯ ಅಲ್ಲ,
ಮತದ ಮರ್ಯಾದೆ ಮುಖ್ಯ ಅಂತ ಹೇಳ. ಮತ ಆಮೇಲೆ ಮತ ಮರು ಮಧ್ವಮತ ಉಳಿಬೇಕು, ಆಮೇಲೆ ಮಠ. ಆದ್ದರಿಂದ ನನಗೆ ಗೌರವ ಅಲ್ಲ, ನನಗೆ ಆಧಾರ ಅಲ್ಲ, ನನ್ನ ಪೀಠಕ್ಕೆ ಗೌರವ, ನನ್ನ ಪೀಠಕ್ಕೆ ಆಧಾರ. ಪೀಠ ಅದು ದ್ವೈತ ಪೀಠ ಇರಲಿ, ಆದರೂ ಕೂಡ ದ್ವೈತ ಸಿದ್ಧಾಂತಕ್ಕೆ ಜಯ ಸಿಗ್ತದೆ, ಮಧ್ವಮತಕ್ಕೆ ಜಯ ಸಿಗ್ತದೆ ಅಂತಾದರೆ ಆಗ ಮಠಕ್ಕೆ ಏನೇ ಅವಮರ್ಯಾದೆ ಆದರೂ ಕೂಡ ನಾನು ಅದನ್ನು ತಂದುಕೊಳ್ಳಿಕ್ಕೆ ತಯಾರಿದ್ದೇನೆ. ಸತ್ಯದ ಅಂತ ಹೇಳಿದ್ರಂತೆ ಸಮಾನ ಆಸನ ಅಲ್ಲ, ನನ್ಗಿಂತ ಎತ್ತರದ ಆಸನದಲ್ಲಿ ಅವನು ಬೇಕಾದ ಕೂಡಲಿ ಅಂತ, ನನ್ನಕ್ಕಿಂತ ಎತ್ತರದ ಆಸನದಲ್ಲಿ ಕೂಡಲಿ ಅಂತ ಹೇಳಿ ಬಂದಿದ್ದೀನಿ. ಆಗ ಈ ವಿಷಯವನ್ನು ಮುಟ್ಟಿಸಿದಾಗ ಒಂದು ದಿನಾಂಕ ನಿರ್ಧಾರ ಮಾಡಿ ಆಗ ರಾಜರಾಜೇಶ್ವರ ಶಾಸ್ತ್ರಿಗಳು ಹರಹರ ಮಹಾದೇವ ಅಂತ ಅವರು ಘೋಷಣೆ, ಆತರ ಆ ಘೋಷಣೆಯನ್ನು ಮಾಡ್ತಾ ಆ ವೈಭವದಿಂದೇ ಬಲಕ್ಕಿಯಲ್ಲಿ ಬರ್ತಾರೆ. ಸತ್ಯಜ್ಞಾನ ತೀರ್ಥರು ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಆಗ ಇಲ್ಲ ಶಾಸ್ತ್ರಿಗಳು ಬಂದಿದ್ದಾರೆ, ನೀವು ಬರಬೇಕು ಹೇಳಿದಂತಹ ಸಂದರ್ಭದಲ್ಲಿ ಶಾಸ್ತ್ರಿಗಳು ಆ ಮೇಳೆಯನ್ನು ಹಿಡಿದು ಒಳಗೆ ಬರ್ತಾ ಇದ್ರು. ಒಳಗೆ ಬಂದು ಆ ಸತ್ಯಜ್ಞಾನ ತೀರ್ಥರ ದಿವ್ಯವಾದಂತಹ ಆ ಕಾಂತಿ ವರ್ಚಸ್ಸು ಆ ರೂಪ ಅದನ್ನ ನೋಡಿದ್ದಾರೆ. ನೋಡಿದಾಗ ಸಂಪೂರ್ಣವಾಗಿ ಅವರಿಗೆ ಗೊತ್ತಿರುವುದರಿಂದಾಗಿ ಅವರೇ ಬದಲಾವಣೆ ಆಗಿದೆ. ಬಂದು ಅವರು ಬಂದು ಕರೆದುಕೊಂಡು ಹೋಗಬೇಕು, ನಮಗೆ ಸಮಾನ ಆಸನ ಬೇಕು ಅಂತ ಹೇಳಿದಂತಹ ವ್ಯಕ್ತಿ, ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ ಅಂತ, ಇನ್ನು ವಾಕ್ಯಾರ್ಥ ಇಲ್ಲ, ಜಯ ಇಲ್ಲ, ಪರಾಜಯ ಇಲ್ಲ. ಅವರ ವ್ಯಕ್ತಿತ್ವವನ್ನು ಅವರ ಮುಖ ಚರ್ಯೆಯನ್ನೇ ನೋಡಿ, ಅವರ ಮಾತನ್ನು ಕೇಳಿಲ್ಲ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿಬಿಟ್ಟು. ಅಂದ್ರೆ ಸಾಮಾನ್ಯವಾಗಿ ನಮಗೆ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ನಮ್ಮ ಶರೀರ ನಮಗೆ ಗೊತ್ತಿಲ್ಲದೆ ಬಾಗಬೇಕು, ಆ ತರಹ ನಮ್ಮ ವ್ಯಕ್ತಿತ್ವ ಇರಬೇಕು ಅಂತ. ನಮಸ್ಕಾರ ಮಾಡು ಮಾಡು ಅಂತ ಹೇಳಿ ಮಾಡಿಸ್ಕೊಳ್ಬಾರ್ದು. ಯಾರು ಬಂದ್ರೆ ನಮಸ್ಕಾರ ಮಾಡಿಲ್ಲ ನನಗೆ ಮಾಡು ಅಂತ ಹೇಳು ಮಾಡು ಅಂತ ಹೇಳು ಅಂತ ಹೇಳಿ ಮಾಡಿಸಿಕೊಂಡ್ರೆ ಅದು ವ್ಯಕ್ತಿತ್ವ ಅಲ್ಲ, ತನಗೆ ಗೊತ್ತಿಲ್ಲದೆ. ಭಾಗವತದಲ್ಲಿ ನೀವೆಲ್ಲರೂ ಕೂಡ ಅಷ್ಟಮಸ್ಕಂದದಲ್ಲಿ ಕಥೆಯನ್ನ ಕೇಳಿದ್ದೀರಿ. ವಾಮನರೂಪಿ ಪರಮಾತ್ಮ ಅವತಾರವನ್ನು ವಾಮನರೂಪಿ ಪರಮಾತ್ಮ ಅವತಾರವನ್ನು ಮಾಡಿ ಉಪನಯನವನ್ನು ಮಾಡಿಕೊಂಡು ಬಲಿಚಕ್ರವರ್ತಿ ಯಜ್ಞವನ್ನು ಮಾಡತಕ್ಕ ಮಂಟಪಕ್ಕೆ ಬರ್ತಾರೆ. ಭಾರೀ ವೈಭವದಿಂದ ಯಜ್ಞ ನಡೆದಿರ್ತದೆ. ಸಣ್ಣ ಒಟ್ಟು ವಾಮನ ದಿವ್ಯವಾದಂತಹ ತೇಜಸ್ಸು, ಏನು ತೇಜಸ್ಸು! ಅವನು ಯಜ್ಞ ಮಂಟಪವನ್ನ ಪ್ರವೇಶ ಮಾಡಿದರೆ ಅಲ್ಲಿರುವ ಎಲ್ಲಾ ದೀಪಗಳು ಕೂಡ ದೀಪದ ಹುಳುವಂತೆ ಕಾಣಿಸುತ್ತಿರುವ ಇವನ ತೇಜಸ್ಸಿನ ಮುಂದೆ ದೀಪದ ಹುಳು ಕಂಡಂತೆ ಕಾಣಿಸುತ್ತಿರುವ. ಆಗ ದೊಡ್ಡವರು ಸಣ್ಣವರು ತನ್ನದೇ ತಂದೆ ಋಷಿಗಳು ಮುನಿಗಳು ರಾಜ ಯಾರಿಗೂ ಗೊತ್ತಾಗ್ತಾರೆ, ಎಲ್ಲರೂ ಕೂಡ ಎತ್ತು ಎತ್ತು ಎಂದು ತಮ್ಮಷ್ಟಕ್ಕೆ ತಾವೇ ನಮಸ್ಕಾರವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ. ಆ ವ್ಯಕ್ತಿಯ ಪರಿಚಯ ಇಲ್ಲ, ಆದರೆ ಅವನ ಮುಖದಲ್ಲಿರ್ತಕ್ಕಂತಹ ಏನು ದಿವ್ಯವಾಗಿರತಕ್ಕಂತಹ ತೇಜಸ್ಸಿದೆಯೋ ಆ ತೇಜಸ್ಸನ್ನ ಕಂಡು ಆ ತೇಜಸ್ಸನ್ನ ಕಂಡು ಆ ರೀತಿಯಾಗಿ ಗೊತ್ತಿಲ್ಲದೆ ತಲೆಯನ್ನು ಮಾಡಿರುತ್ತೆ, ಮೈಯನ್ನು ಮಾಡಿರುತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಒಂದು ತೇಜಸ್ಸನ್ನ ಕಂಡ್ರೆ ತನಗೆ ಗೊತ್ತಿಲ್ಲದೆ ಬಾರಬೇಕು. ನಮಗೆ ಗೊತ್ತಾಗುವುದು, ನಾವು ಮುಂಚೆ ಒಬ್ಬರಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬರ್ತದೆ, ಯಾಕಪ್ಪ ಮಾಡಬೇಕು ನಾವು ಇವರಿಗೆ ಅಂತ ಅನ್ನತ್ತಾ ಬಾರತೆ. ಇನ್ನೇನು ಮತ್ತೆ ಏನ್ ಮಾಡ್ಲಿಲ್ಲ ಅಂತ ಏನು ತಿಳ್ಕೊತಾರೆ, ಅವರಾದ್ರು ತಿಳ್ಕೊತಾರೆ ಅಥವಾ ಎದುರಿಗಿದ್ದವರಾದ್ರು ತಿಳ್ಕೊತಾರೆ. ಮಾಡಿಕೊಳ್ಳೆ ಬಲವಂತವಾಗಿ ನಮಸ್ಕಾರವನ್ನು ಮಾಡ್ತೇವೆ. ಆದರೆ ಆ ಒಂದು ಶಾಸ್ತ್ರಿಗಳು ಆ ಸಮಯದಲ್ಲಿ ಬಂದಾಗ ಅವರಿಗೆ ಸತ್ಯಜ್ಞಾನ ತೀರ್ಥರ ದಿವ್ಯವಾದಂತಹ ಆ ತೇಜಸ್ಸನ್ನ ಕಾಂತಿಯನ್ನ ವರ್ಚಸ್ಸನ್ನ ಕಂಡು ಅದೇ ವ್ಯಕ್ತಿ ಯಾವ ವ್ಯಕ್ತಿ ನಾನು ಸಮಾನವಾದ ಆಸನ ಬೇಕು
ನಾನು ನಮಸ್ಕಾರ ಮಾಡೋದಿಲ್ಲ, ಈ ಎಲ್ಲ ಕರಾರುಗಳನ್ನು ಹಾಕಿದ್ನೋ ಅಂತಹ ವ್ಯಕ್ತಿಗಳೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪಾಠ್ಯಾರ್ಥವನ್ನು ಪ್ರಾರಂಭ ಮಾಡಿದರು ಅಂತ ಕೇಳ್ತೇವೆ. ಅಂದ ಮೇಲೆ ಅವರ ಒಂದು ದಿವ್ಯವಾದಂತಹ ವರ್ಚಸ್ಸು ಯಾರನ್ನೂ ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೋಡಿಯನ್ನು ಮಾಡುವಂತಹ ಒಂದು ತಪಸ್ಸು, ತಪಸ್ಸಿನ ಶಕ್ತಿ. ಅವರು ಒಂದು ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಮೂರು ಅನೇಕ ಉದಾಹರಣೆಗಳು ಉಂಟು. ಅವರು ಒಂದು ಬಾರಿ ಪಾಠ ಪ್ರವಚನ ವಿದ್ಯಾರ್ಥಿಗಳ ಪರೀಕ್ಷೆ ಇದು ನಿರಂತರವಾಗಿ ನಡೆಯಬೇಕು ಅನ್ನೋ ಕಾರಣಕ್ಕಾಗಿ ನಾನು ಒಂದೇ ಕಡೆ ಇರ್ತೇನೆ ಅಂತ ಸಂಕಲ್ಪ ಮಾಡಿ ಸುಮಾರು 10-11 ವರ್ಷಗಳ ಕಾಲ ತಿರುಪತಿಯ ಪದ್ಮಸರೋವರದಲ್ಲಿ ಪದ್ಮಾವತಿಯ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಮಠ ಇದೆ ಈಗಲೂ ಕೂಡ. ಅಲ್ಲಿ ಸುಮಾರು ವರ್ಷಗಳವರೆಗೆ ಅಲ್ಲಿ ಇದ್ದರು. ಅಲ್ಲಿ ಕೇವಲ ಪಾಠ ಪ್ರವಚನ ಜೊತೆಗೆ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ, ಅವರಿಗೆ ಪ್ರೋತ್ಸಾಹ ಇದನ್ನು ಕೊಡುವುದಕ್ಕೋಸ್ಕರ ಬೇಕಾದಷ್ಟು ಜನ ಇವಾಗಲೂ ಮತ್ತೊಬ್ಬರು ಇನ್ನೊಬ್ಬರು ಬೇಕಾದಷ್ಟು ಅವರಿಗೆ ಹೇಳಿದರು ಇಲ್ಲ ಎಲ್ಲ ನಾವು ಸಂಚಾರ ಹೋಗಿದೆ, ಇನ್ನು ಮಠದಲ್ಲಿ ಹಣ ಎಲ್ಲ ಖಾಲಿಯಾಗಿದೆ, ಖರ್ಚು ಮಾಡಲಿಕ್ಕೆ ಏನೂ ಇಲ್ಲ, ಯಾವ ಏನು ಹೇಳಿದರೂ ಕೂಡ ನಾನು ನನಗೆ ದೇವರು ಯಾವತ್ತು ಪ್ರೇರಣೆ ಮಾಡ್ತಾನೆ ಅವತ್ತು ನಾನು ಹೇಳೋದು ಎಲ್ಲ ಮಠದಲ್ಲಿರ್ತಕ್ಕಂತಹ ರಾಮದೇವರನ್ನ ಬಿಟ್ಟು ಇನ್ನೇನೇನಿದೆ ಎಲ್ಲವನ್ನೂ ನೋಡಿ ಕೊಟ್ಟು ದುಡ್ಕೊಂಡು ಪಾಠ ಆಗಬೇಕು, ಪ್ರವಚನ ಆಗಬೇಕು, ಇದು ಮುಖ್ಯ. ಹೊತ್ತಾಗಿ ಸಂಚಾರ, ಪಾದಪೂಜೆ, ದೀಕ್ಷೆ, ಹಣ ಎಲ್ಲ ಆಮೇಲೆ ಮೊದಲು ಪಾಠ ಪ್ರವಚನ. ಹಾಗಾಗಿ ಎಷ್ಟೋ ವರ್ಷಗಳ ಆದ ಮೇಲೆ ಅವ್ರಿಗೂ ಹೋಗಬೇಕು ಅಂತ ಇಚ್ಛೆ ಬಂತಂತೆ. ಆದರೆ ದೇವರಿಗೆ ಇಚ್ಛೆ ಬಂದು ಎಲ್ಲೋ ನೋಡೋಣ ಅನ್ನೋದಕ್ಕೋಸ್ಕರವಾಗಿ ಈಗಲೂ ಆ ಒಂದು ಪದ್ಧತಿ ನಮ್ಮ ಮಠದಲ್ಲಿ ಉಂಟು, ಕೆಲವು ಕಡೆಯೂ ಉಂಟು. ನಿರ್ಣಯ ಪ್ರಶ್ನೆ ಹಾಕುವುದು ಅಂತ ಎಲ್ಲ ನಮ್ಮ ಸಂಶಯಗಳಿಗೆ ಉತ್ತರವನ್ನ ಕೊಡುವಂತಹ ಒಂದು ಗ್ರಂಥ ಅಂದ್ರೆ ಅದು ಆಚಾರ್ಯರು ರಚನೆ ಮಾಡಿದಂತಹ ತಾತ್ಪರ್ಯ ನಿರ್ಣಯ. ಏನು ಮದುವೆ ಮಾಡಬೇಕೋ ಬೇಡೋ ಅಥವಾ ಕೆಲಸಕ್ಕೆ ಹೋಗ್ಬೇಕೋ ಬೇಡೋ ಏನೋ ಒಂದು ಗೊಂದಲ ಇರ್ತದೆ ಮನಸ್ಸಿನಲ್ಲಿ. ಆ ಗೊಂದಲಕ್ಕಾಗಿ ಹಿರಿಯರಲ್ಲಿ ಬಂದು ಕೇಳಿದರೆ ಹಿರಿಯರು ಹೇಳ್ತಾರೆ ಆಚಾರ್ಯರು ಏನು ನಿರ್ಣಯವನ್ನು ಕೊಡ್ತಾರೋ ಅದರ ಪ್ರಕಾರ ನೀವು ಬಂದರಾದರೆ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅಂತ. ಹಾಗೆ ಒಳ್ಳೆಯದಾದ ಉದಾಹರಣೆಗಳೇ ನಮಗೆ ಕಣ್ಣು ಮುಂದೆ ಸಾಕಷ್ಟು ಉಂಟು. ಸತ್ಯಜ್ಞಾನ ತೀರ್ಥರು ಕೂಡ ತಾತ್ಪರ್ಯ ನಿರ್ಣಯವನ್ನು ಮಂಗಳಾರತಿ ಮಾಡಿ ಅವರು ತೆಗೆದರೆ ಪೀತ ಪ್ರಯಾಣ ಅಭಿರೋ ಜಯತೇ ಸರಾಮಹ ಅನ್ನುವಂತಹ ಶ್ಲೋಕನೆ ಬಂತು. ಪೀತ ಪ್ರಯಾಣ ಅಭಿರೋ ಜಯತೇ ಸರಾಮಹ. ಹೀಗೆ ಗುರುಗಳ ಮೇಲೆ ಭಗವಂತನ ಮೇಲೆ ವಿಶ್ವಾಸವನ್ನ ಇಟ್ಟು ಸ್ವಾಮಿಗಳು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅಷ್ಟು ಅದರಲ್ಲಿ ಒಂದು ನಿಷ್ಠೆಯನ್ನ ಅವರು ತೋರಿಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕೇಳಿದ್ದೀರಿ, ಒಂದು ವ್ಯಾಕರಣದ ವಾಕ್ಯಾರ್ಥ, ವ್ಯಾಕರಣ ಶಾಸ್ತ್ರದ ಒಂದು ವಾಕ್ಯಾರ್ಥಗಳಿವೆ. ಇಬ್ಬರು ವಿದ್ವಾಂಸರು ಅದನ್ನಷ್ಟನ್ನು ಕೂಡ ಗ್ರಹಣ ಮಾಡಿ ಅನಂತರದಲ್ಲಿ ನಿರ್ಣಯವನ್ನು ಕೊಡಬೇಕು. ಅದು ಸತ್ಯಜ್ಞಾನ ತೀರ್ಥರ ಜವಾಬ್ದಾರಿ ಅಂತ ಹೇಳಿ ಆಯಿತು ಅಂತ ಹೇಳಿ ವಾಕ್ಯ ಅರ್ಥ ಪ್ರಾರಂಭ ಆಯ್ತು. ತಾಸು, ಎರಡು ತಾಸು, ಮೂರು ತಾಸು, 4-5 ತಾಸುಗಳವರೆಗೂ ಕೂಡ ವಾಕ್ಯ ಅರ್ಥ ನಡೀತು. ಆಮೇಲೆ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟು ಕೇಳಿ ಆಮೇಲೆ ನಿರ್ಣಯವನ್ನು ಕೊಟ್ಟು ಆಮೇಲೆ ತಮ್ಮ ಶಿಷ್ಯರ ಹತ್ರ ಬಂದು ಹೇಳಿದರು ಸತ್ಯಜ್ಞಾನ ತೀರ್ಥ, ನಾನು ಈ ವ್ಯಾಕರಣದ ವಾಕ್ಯಾರ್ಥವನ್ನು ಮಾಡುವಾಗ ಏನು ಒಂದು ಲಕ್ಷ್ಯವನ್ನು ಕೊಟ್ಟಿದ್ದೋ ಆ ಲಕ್ಷ್ಯವನ್ನು ನಾನು ಅಕಸ್ಮಾತ್ತಾಗಿ ದೇವರಲ್ಲಿ ಕೊಟ್ಟಿದ್ದರೆ ದೇವರ ಸಾಕ್ಷಾತ್ಕಾರ ಆಗ್ತಾ ಇತ್ತು ಅಂತ ತಾತ್ಪರ್ಯ ಅಷ್ಟು ಪೂರ್ಣವಾಗಿ ತಲ್ಲೀನರು, ಪೂರ್ಣವಾಗಿ ತಲ್ಲೀನರಾಗಿ
ಅಥೆಯಿಂದ ಇಲ್ಲಿವರೆಗೂ ಕೂಡ ಏನು ನಿಯಮಗಳನ್ನ ಸೂತ್ರಗಳನ್ನ ಹೇಳಿದ್ದಾರೆಯೋ ಅದನ್ನೆಲ್ಲವನ್ನೂ ಗ್ರಹಣ ಮಾಡಿ ಕೊನೆಯಲ್ಲಿ ಇದಮಿತ್ತಂ ಅಂತ ಹೇಳಿ ನಿರ್ಣಯವನ್ನ ಕೊಡ್ತಾ ಇದ್ರು ಅಂತ ನಾವು ಅವರ ಮಾತಿನಲ್ಲಿ ಕೇಳ್ತೇವೆ. ಜೊತೆಗೆ ನಿಮಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ, ಅವರ ಕಳಕಳಿ ಎಷ್ಟು ಅಂದ್ರೆ ನಮ್ಮ ಮತ್ತಸಿದ್ಧಾಂತ ಮನೆ ಮನೆಗೆ ಮುಟ್ಟಬೇಕು. ವಾಕ್ಯಾರ್ಥವನ್ನು ಮಾಡುವ ಮೂಲಕ ಮತ್ತು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದು ಒಂದು ಕಡೆ. ಕಾಶಿಯಲ್ಲಿ ಹೋಗಿ ಆರೂರ ಸಹ ಈಗಾಗಲೇ ಹೇಳಿದೆ, ತಕ್ಷಣದಲ್ಲಿಯೇ ಸನ್ಯಾಸಾಶ್ರಮ ಆದ ಕೆಲವೇ ದಿವಸಗಳಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಎಲ್ಲಾ ಸಿದ್ಧಾಂತದ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತದ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಮತ್ತು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದು ಒಂದು. ಸಾಮಾನ್ಯ ನಾವು ಜನರಿಗೆ ಮುಟ್ಟಬೇಕಲ್ಲ, ನಮ್ಮ ದ್ವೈತ ಸಿದ್ಧಾಂತದ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಮೈಸೂರಿನಲ್ಲಿ ಕೆಲವು ವರ್ಷಗಳವರೆಗೂ ಇದ್ದು ಇವತ್ತಿಗೂ ಕೂಡ ಅಲ್ಲಿ ಸೀತಾ ವಿಲಾಸ ಛತ್ರ ಅಂತಿದೆ ಅವನು. ಸೀತಾ ವಿಲಾಸ ಛತ್ರ ಅಂತ ಆ ಛತ್ರದಲ್ಲಿ ಕುಳಿತುಕೊಂಡು ಪ್ರತಿ ದಿವಸವೂ ಕೂಡ ಸಾಯಂಕಾಲ ಗೀತೋಪನ್ಯಾಸ ಅಂತ ಗೀತೆಯ ಬಗ್ಗೆ ಉಪನ್ಯಾಸ ಮಾಡುವುದು ಪ್ರತಿ ದಿನ ಸಾಯಂಕಾಲ. ಇವತ್ತು ಹೇಗೆ ಯುವಕರಿಗೆ ಹೆಚ್ಚಾಗಿ ನಾವು ಉಪನ್ಯಾಸ ಮಾಡಿ ಅವರನ್ನು ನಮ್ಮ ಮಾರ್ಗಕ್ಕೆ ತರಬೇಕು ಅಂತ ಅವತ್ತಿನ ಕಾಲದಲ್ಲಿಯೂ ಕಾಲೇಜಿಗೆ ಕಳಿಸಿ ಸತ್ಯಜ್ಞಾನಿದ್ದರೆ ಕಾಲೇಜಿಗೆ ನೋಡಿ ಮೈಸೂರಿನಲ್ಲಿ ಕೆಲವು ಕಾಲೇಜುಗಳಿಗೆ ಕಳಿಸಿ ಯಾರಿಗೆ ಧರ್ಮದಲ್ಲಿ ಶ್ರದ್ಧೆ ಇದೆಯೋ ಯಾರಿಗೆ ಆಸ್ತಿಕ್ಯ ಬುದ್ಧಿ ಇದೆಯೋ ದೇವರು ಧರ್ಮ ಪಾಪ ಪುಣ್ಯ ಇವುಗಳ ಬಗ್ಗೆ ಸ್ವಲ್ಪ ಶ್ರದ್ಧೆ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಯಾವುದೇ ಸಂಸ್ಥೆ ಅದನ್ನ ನಾವು ಬಗೆಹರಿಸುತ್ತೇವೆ. ನೀವು ಶ್ರದ್ಧೆಯನ್ನ ಪೂರ್ಣವಾಗಿ ಮಾಡಿ ಅಂತ ದಂಗು ಸಾಧಿಸ್ತಾ ಇದ್ದರು ಹೇಳಿಕೊಳ್ಳಬಹುದು. ನಿಮಗೆ ಪಾಪ ಸಂಶಯ ಇರಬಹುದು, ಸಂಶಯ ಇದ್ದಕ್ಕೆ ನೀವು ಸ್ವಲ್ಪ ಶ್ರದ್ಧೆಯನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಸಂಗ ಇದೆ. ಆದರೆ ನಿಮ್ಮ ಯಾವುದೇ ಪ್ರಶ್ನೆಗಳು ಯಾರು ಸಂಕೋಚ ಮಾಡ್ಕೊಳ್ಬೇಕಾಗಿಲ್ಲ. ಇದು ಯುವಕರಿಗೆ ಕೊಟ್ಟ ಕರೆ ಯಾವಾಗ ಅಂದ್ಮೇಲೆ ವಿಚಾರ ಮಾಡಿ. ಅಂತಹ ಯುವಕರನ್ನ ಧರ್ಮ ಮಾರ್ಗದಲ್ಲಿ ತರಬೇಕು ಅಂತನ್ನುವಂತಹ ಕಾರಣದಿಂದ ಸತ್ಯಜ್ಞಾನ ತೀರ್ಥರು ಮೈಸೂರಿನಲ್ಲಿ ಕುಳಿತುಕೊಂಡು ಗೀತೋಪನ್ಯಾಸಗಳು ಅಂತ ಮಾಡಿ ಪ್ರಶ್ನೋತ್ತರಗಳನ್ನು ಮಾಡಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು, ಅದಕ್ಕೆ ಸತ್ಯಜ್ಞಾನ ತೀರ್ಥರು ಉತ್ತರಿಸಬೇಕು. ಹೀಗೆ ಆ ಒಂದು ಪ್ರಶ್ನೋತ್ತರ ರೂಪದಲ್ಲಿ ಬಂದಂತಹ ಗ್ರಂಥವೇ ಸಭಾಸಾರ ಸಂಗ್ರಹ. ಅದರಲ್ಲಿ ಅನೇಕ ಪ್ರಕರಣಗಳನ್ನು ಮಾಡಿದ್ದಾರೆ, ಅನೇಕ ಪ್ರಕರಣಗಳನ್ನು ಮಾಡಿ ಒಂದೊಂದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ಮನದಟ್ಟು ಮಾಡಿಕೊಂಡು ಸಭಾಸಾರ ಸಂಗ್ರಹ ಇದು ಮುದ್ರಣ ಆಗಿದೆ ನೀವು ನೋಡಬಹುದು. ಅನೇಕ ವಿಷಯಗಳನ್ನು ಅದರ ಬಗ್ಗೆ ಮಡಿ ಮೈಲಿಗೆ ಇದರ ಬಗ್ಗೆಯೂ ಕೂಡ ಯಾವುದೋ ಒಬ್ಬ ಕಾಲೇಜಿನ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ರು, ನಾವೆಲ್ಲ ಬೇಕಾದಷ್ಟು ಸ್ನಾನ ಮಾಡಿರ್ತೇವೆ ಮಡಿಯಾಗಿರ್ತೇವೆ, ಆ ಸಂದರ್ಭದಲ್ಲಿ ಒಂದು ಯಾವುದೋ ಸಣ್ಣ ನೂಲು ಅತೀ ಸಣ್ಣದಾದ ದಾರ ಅದು ನಮಗೆ ತಾಕ್ತದೆ, ನಾವು ಅಷ್ಟು ಸಣ್ಣ ದಾರ ನಮಗೆ ತಾಕ್ತದೆ ಎಂದ ಕಾರಣಕ್ಕೆ ನಾವು ಯಾಕೆ ಮೈಲಿ ಆಗಬೇಕು ಮತ್ತೆಲ್ಲ ಯಾಕೆ ಸ್ನಾನ ಮಾಡ್ತೇವೆ. ಅಷ್ಟು ಸಣ್ಣದಾದ ದಾರ ನಮ್ಮನ್ನ ಹೀಗೆ ಪ್ರಶ್ನೆಗಳು ಅವರು ಮಾಡುವಂಥದ್ದು. ಹೀಗೆ ಮಡಿಯ ಬಗ್ಗೆ ಮತ್ತೆ ಏಕಾದಶಿಯ ಉಪವಾಸದ ಬಗ್ಗೆ ಜಾಗರಣೆ ಯಾಕೆ ಮಾಡಬೇಕು ಅಂತ ಒಬ್ಬ ಶಿಷ್ಯ ಪ್ರಶ್ನೆ ಕಾಲೇಜಿದ್ದ. ನಾವು ಏಕಾದಶಿ ಉಪವಾಸ ಮಾಡುವಂತೆ ಈಗಾಗಲೇ ಜಾಗರಣೆ ಮಾಡೋದಿಲ್ಲ, ಮಾಡೋದಕ್ಕೆ ಒಳ್ಳೆಯದು. ಆದರೆ ಅವರು ಪ್ರಶ್ನೆ ಮಾಡಿದ್ರು ಯಾಕೆ ಜಾಗರಣೆ ಮಾಡಬೇಕು ಅಂದ್ರೆ ಸತ್ಯಜ್ಞಾನ ತೀರ್ಥರ ಉಪಸ್ಥಿತಿ ಎಷ್ಟಿತ್ತು ಅಂತನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಹರಿನಾಮ ಸ್ಮರಣೆ ಮಾಡಬೇಕು, ಅದಕ್ಕೆ ಜಾಗರಣೆ ಮಾಡಬೇಕು. ಇದು ಸಾಮಾನ್ಯವಾದಂತಹ ಉತ್ತರ. ಏಕಾದಶಿ ದಿವಸ ಪೂರ್ಣವಾಗಿ ನಾವು ನಮ್ಮ ಎಲ್ಲಾ 11 ಏಕಾದಶಿ ಇಂದ್ರಿಯಗಳನ್ನು ದೇವರ ಬಳಿಯಲ್ಲಿ ಇಡುವಂತಹದ್ದು ಇದು ಪ್ರಸಿದ್ಧವಾದ ಉತ್ತರ.
ಒಂದು ಕ್ಷಣವೂ ವ್ಯರ್ಥ ಮಾಡಬಾರದು, ದಿವಸವೇ ವ್ಯರ್ಥ ಮಾಡಬಾರದು, ಅದರಲ್ಲಿ ಹರಿಬಿಡಿಸುವಂತೂ ವ್ಯರ್ಥ ಮಾಡಿ ನಿದ್ದೆ ಮಾಡಿ ಊಟ ಮಾಡಿ ಕಾಲ ಕಳಿಬಾರದು, ಅದಕ್ಕಾಗಿ ಜಾಗರಣೆ ಮಾಡಬೇಕು ಅಂತ. ಆದರೆ ತಕ್ಷಣದಲ್ಲಿಯೇ ಒಂದು ಪುರಾಣದ ವಾಕ್ಯವನ್ನು ಸತ್ಯಜ್ಞಾನ ತೀರ್ಥರು ಉದಾಹರಣೆ ಮಾಡಿ ಅಕಸ್ಮಾತ್ ನೋಡಿ ಏಕಾದಶಿ ಎನ್ನುವುದು ಎಷ್ಟು ಮಹತ್ವದ್ದು ಅಂತ ಕೇಳಿದರೆ, ಏಕಾದಶಿ ದಿವಸ ನಾವು ನಿದ್ದೆ ಮಾಡಿದರೆ ಸ್ವಪ್ನ ಬೀಳುವಂತೂ ನಿಶ್ಚಿತ. ಆ ಸ್ವಪ್ನದಲ್ಲಿ ನಾವೇನಾದರೂ ಕೂಡ ಹಿಂದಿದ್ದೇವೆ ಅನ್ನುವ ಸ್ವಪ್ನ ಬಿತ್ತು ಅಂತಂದ್ರೆ ಏಕಾದಶಿ ಹೋಗಿ ಹೋಗುವುದಿಲ್ಲ. ಇನ್ನು ಪ್ರತ್ಯಕ್ಷವಾಗಿ ಜಾಗೃತ ವ್ಯವಸ್ಥೆಯಲ್ಲಿ ತಿಂದರೆ ಕೂಡಂತೂ ಇನ್ನೇ ಈ ಪ್ರಮಾಣವನ್ನು ತಕ್ಷಣ ಪ್ರಮಾಣವನ್ನು ಕೊಟ್ಟು ಯಾಕೆ ಜಾಗರವನ್ನು ಮಾಡಬೇಕು ಅಂತ. ರಾತ್ರಿ ಮಧ್ಯಾಹ್ನ ಮಾಡ್ಕೊತೇವೆ ನಾವು, ಮಧ್ಯಾಹ್ನ ಮಾಡ್ಕೊತೇವೆ, ರಾತ್ರಿ ಮಾಡ್ಕೊತೇವೆ ಇರಲಿ. ಆದರೆ ಮಲಗಿಕೊಂಡ್ರೆ ಅಕಸ್ಮಾತ್ ಸ್ವಪ್ನದಲ್ಲಿ ನಾವೇನಾದರೂ ಕೂಡ ತಿಂದಂತೆ ನಮಗೆ ಸ್ವಪ್ನದಿದ್ದಂತೆ ಆದರೆ ಏಕಾದಶಿ ಫಲ ಹೊರಬರುತ್ತದೆ. ಅದಕ್ಕೋಸ್ಕರವಾಗಿ ಏಕಾದಶಿಯ ದಿವಸ ನಾವು ಜಾಗರವನ್ನು ಆಚರಿಸಬೇಕು ಅಂತ ಯಾವುದೋ ಒಂದು ಪುರಾಣದ ಪ್ರಮಾಣವನ್ನು ತಕ್ಷಣವೇ ಬಾಯಿಂದ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗೆ ಅವರಿಗೆ ಕಾಲೇಜಿನಲ್ಲಿ ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಅವರು ಆ ಗೀತೋಪನ್ಯಾಸಗಳು ಅಂತ ಮಾಡಿದ್ದಾರೆ. ಸಭಾಸಾರ ಸಂಗ್ರಹ ಅಂತ ಅದಕ್ಕೆ ಹೆಸರು, ಆದರೆ ಗೀತೋಪನ್ಯಾಸ ಅಂತೂ ಕೂಡ ಅದಕ್ಕೆ ಹೆಸರು. ಆದರೆ ಅದು ಕನ್ನಡ ಭಾಷೆಯಲ್ಲಿ ಸತ್ಯಜ್ಞಾನ ತೀರ್ಥರು ರಚನೆ ಮಾಡಿದ್ದರೂ ಕೂಡ ತಾವು ರಚನೆ ಮಾಡಿದ ಎಲ್ಲಾ ಗ್ರಂಥಗಳು ಎಲ್ಲರಿಗೂ ಮುಟ್ಟಬೇಕು ಅನ್ನೋದಕ್ಕೆ ಮರಾಠಿಯಲ್ಲಿ, ಅದರಂತೆ ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲಿ, ಹೀಗೆ ಎಲ್ಲ ಭಾಷೆಗಳಲ್ಲಿಯೂ ಮುದ್ರಣ ಮಾಡಿ ಅದಕ್ಕೆ ಬೆಲೆಯನ್ನ ಇಡದೆ ತಾವು ಪಾದಪೂಜೆಗೆ ಹೋದಾಗ ಅಥವಾ ಭಿಕ್ಷೆಗೆ ಹೋದಾಗ ನೀವೇನು ಅದೇ ಕಾಣಿಕೆಯನ್ನು ಕೊಡಲು ಬೇಡ, ನಾನೇ ನಿಮಗೆ ಈ ಪುಸ್ತಕವನ್ನು ಕೊಡ್ತೇನೆ, ನೀವು ಓದಿ ಮಧ್ಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಅದೇ ನನ್ನ ದೊಡ್ಡ ಪಾದಪೂಜೆಗೆ ಕಾಣಿಕೆ ಅಂತ ಹೇಳ್ತಾ ಇದ್ದೆ. ಇನ್ನು ಅವರು ಮುದ್ರಣ ಮಾಡಿದ ಪುಸ್ತಕಗಳು ಇನ್ನೂ ಇದೆ. ಹೀಗೆ ಮನೆ ಮನೆಗೆ ಹೋಗಿ ಅಲ್ಲಿ ತಾವು ರಚನೆ ಮಾಡಿದಂತಹ ಸುಲಭವಾಗಿ ತಿಳಿಸಬೇಕು ಅಂತ ಕನ್ನಡದಲ್ಲಿ ಅಥವಾ ತಮಿಳಿನಲ್ಲಿ ಯಾವ ಭಾಷೆಯಲ್ಲಿಯೋ ಸುಲಭವಾಗಿ ತಿಳಿಸಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ಅವರು ತಿಳಿಸು ಅನ್ನುವಂತಹ ಗ್ರಂಥವನ್ನು ಅದಕ್ಕೆ ರಚನೆ ಮಾಡಿದ್ರು. ಸಾಮಾನ್ಯವಾಗಿ ಇವತ್ತು ನಾವು ಯಾವ ವ್ಯವಹಾರದಲ್ಲಿ ಮುಳುಗಿರ್ತೇವೆ ಆ ವ್ಯವಹಾರದ ಮೂಲಕ ನಮಗೆ ಏನಾದರೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸುಲಭ. ಈಗ ಮತ್ತೆ ಶಾಸ್ತ್ರದ ಪರಿಚಯ ನಿಮಗೆ ಆಗಬೇಕು ಅಂತಂದ್ರೆ ನೀನು ಶಬ್ದ ಓದು, ಕ್ರಿಯಾಪದ ರಚನೆ ಮಾಡು, ಆಮೇಲೆ ಮಣಿಮಂದಿರಿ ಓದು, ಮಂದಿರಿಗೆ ಓದು, ಇವೆಲ್ಲ ಹೇಳ್ತಾ ಹೋದ್ರೆ ಯಾವಾಗ ಪರಿಚಯ ಅದು ಬೇಡ ಇದು ಬೇಡ ಅಂತ ಎಲ್ಲಕ್ಕೂ ಬಿಟ್ಟು ಕೂತ್ಕೊಳ್ಳಿ. ಆದ್ರೆ ಸತ್ಯಜ್ಞಾನ ತೀರ್ಥರು ನಾವೆಲ್ಲವೂ ಲೌಕಿಕರು, ಲೌಕಿಕರಾದ್ಮೇಲೆ ನಾವು ವ್ಯವಹಾರದಲ್ಲಿ ಉಳಿದಿದ್ದೇವೆ, ನಮಗೆ ವ್ಯವಹಾರ ಅಂತೂ ಪರಿಚಯ. ಎಲ್ಲರ ಮನೆಯಲ್ಲಿ ಜಗಳ ಅಂತೂ ಇರುತ್ತದೆ, ಕೋರ್ಟು ಕಚೇರಿ ವ್ಯವಹಾರ ಅಂತೂ ಎಲ್ಲರಿಗೂ ಪರಿಚಯ ಇದ್ದೇ ಇದೆ. ಕೋರ್ಟು ಕಚೇರಿ ವ್ಯವಹಾರ ಎಲ್ಲರಿಗೂ ಸಾಮಾನ್ಯವಾಗಿ ಪರಿಚಯ. ಆ ಕೋರ್ಟು ಮತ್ತು ಕಚೇರಿಯ ಏನು ವ್ಯವಹಾರ ಇದೆ ಈ ವ್ಯವಹಾರ ಲೌಕಿಕರಿಗೆ ಪರಿಚಯ ಇದ್ದದ್ದರಿಂದ ನಾನು ಅದರ ಮುಖಾಂತರ ಮಧ್ವ ಸಿದ್ಧಾಂತವನ್ನ ಜನರಿಗೆ ಪರಿಚಯಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ತಿಳಿಸು ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿ ವಾದಿ ಪ್ರತಿವಾದಿ ಒಬ್ಬರು ದ್ವೈತ ಸಿದ್ಧಾಂತದ ಪ್ರಕಾರ ವಾದಿಸಬೇಕು, ಇನ್ನೊಬ್ಬರು ಅದ್ವೈತ ಸಿದ್ಧಾಂತದ ಪ್ರಕಾರ ವಾದಿಸಬೇಕು. ವಿಷಯವನ್ನೇ ಆದರೆ ಅದನ್ನು ತಿಳಿಸಿಕೊಡುವ ಕ್ರಮ ಜಗತ್ತಿನ ಸತ್ಯತ್ವ ಇದರ ಬಗ್ಗೆ ತಿಳಿಸಿಕೊಡಿ. ವಿಷ್ಣು ಸರ್ವೋತ್ತಮ, ಮೋಕ್ಷದಲ್ಲಿ ತಾರತಮ್ಯ, ಮೋಕ್ಷ ಧರ್ಮ ಇದೆ, ಪಾಪ ಇದೆ, ಪುಣ್ಯ ಇದೆ ಅಂತ ಅತೀಂದ್ರಿಯವಾದ ವಸ್ತುಗಳ ಬಗ್ಗೆ ತಿಳುವಳಿಕೆ. ಅತೀಂದ್ರಿಯವಾದ ವಸ್ತುಗಳು ಕೆಲವು ಕೆಲವಾದರೂ ಒಪ್ಪೋದೇ ಇಲ್ಲ, ಅವು ಧರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ ಅನ್ನುವುದಾಗಿ ಹೇಳ್ತಾರೆ. ಆದರೆ ಹೀಗೆ ನಾಸ್ತಿಕವಾದದ ನಿರಾಕರಣೆ,
ಜೊತೆಗೆ ಜಗತ್ತಿನ ಸತ್ಯತ್ವ, ವಿಷ್ಣು ಸರ್ವೋತ್ತಮತ್ವ ಇವುಗಳನ್ನ ಆ ತಿಳಿಸುವಿಕೆಯ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಭೇದ ಸಿದ್ಧಾಂತ ಜೀವ ಬ್ರಹ್ಮನಲ್ಲಿ ಭೇದ ಇದೆ, ಪಂಚಭೇದಗಳು ಇವೆ ಅನ್ನುವುದನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದರು. ಪ್ರಶ್ನೋತ್ತರ ರೂಪದಲ್ಲಿ ಅದು ಗುರುಗಳ ಮುಖಾಂತರ ಓದಿದೆ ಅಂದ್ರೆ ಅರ್ಥ ಆಗೋದಿಲ್ಲ, ಅದು ಸ್ವಲ್ಪ ಶ್ರಮ ಪಟ್ಟರೆ ನಮಗೆ ನಮ್ಮ ಸಿದ್ಧಾಂತದ ಪ್ರಮೇಯ ಸುಲಭವಾಗಿ ಅರ್ಥ ಆಗಲಿಕ್ಕೆ, ಆ ಗ್ರಂಥಗಳು ಅನುಕೂಲ ಆಗಲಿಕ್ಕೆ ಸಾಧ್ಯ. ಭೇದವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ, ಅದ್ವೈತಿಗಳು ಅಭೇದವನ್ನ ಪ್ರತಿಪಾದನೆ ಮಾಡ್ತಾರೆ. ಜೀವ ಬ್ರಹ್ಮರು ಒಂದು, ಹಾಗಾದ್ರೆ ಈ ವಿಷಯದಲ್ಲಿ ಏನು ಪ್ರಮಾಣ ಕೊಡ್ತೀರಿ ಅಂತನ್ನುವುದಾಗಿ ಪ್ರಶ್ನೆಯನ್ನು ಮಾಡಬೇಕು. ಅವರು ಯಾವುದೋ ಒಂದು ಪ್ರಮಾಣವನ್ನು ಕೊಡಬೇಕು. ಆ ಪ್ರಮಾಣ ಮೂರರಲ್ಲಿ ಒಂದಾಗಿರ್ತದೆ. ಒಂದ ಭಗವದ್ಗೀತೆ, ಒಂದ ಬ್ರಹ್ಮಸೂತ್ರ, ಒಂದ ಶ್ರುತಿ, ಮೂರೇ. ಇದು ಪ್ರಮಾಣ. ಯುಕ್ತಿಗಳು ಅನಂತ, ಶ್ರುತಿ ಸೂತ್ರ ಮತ್ತು ಗೀತೆ. ಹಾಗಾದ್ರೆ ನೀನು ಜಗತ್ತನ್ನ ಸುಳ್ಳು ಅಂತಂದ್ರೆ ಜಗತ್ತು ಸುಳ್ಳು ಅನ್ನೋದಕ್ಕೆ ಏನು ಪ್ರಮಾಣ? ಶ್ರುತಿ ಪ್ರಮಾಣನೋ, ಗೀತೆ ಪ್ರಮಾಣನೋ, ಸೂತ್ರ ಪ್ರಮಾಣ, ಅಥವಾ ಜೀವಬ್ರಹ್ಮರಿಗೆ ಐಕ್ಯವನ್ನ ಹೇಳಿದ್ರೆ ಯಾವ ಪ್ರಮಾಣ? ಹೀಗೆ ಒಂದು ವಾಕ್ಯವನ್ನ ಕೊಟ್ಟರೆ ಆ ವಾಕ್ಯವನ್ನ ಕುಲಂಕುಷವಾಗಿ ವಿಚಾರ ಮಾಡಿ ಒಂದು ವಿಷಯವನ್ನು ಹೇಳಿಕೊಂಡು ಅದು ತುಂಬಾ ಶಾಸ್ತ್ರೀಯವಾಗ್ತದೆ. ಒಂದೇ ಒಂದು ಸಣ್ಣ ವಿಷಯವನ್ನ ಹೇಳ್ತೇನೆ, ವಿದ್ವಾಂಸರಿದ್ದಾರೆಲ್ಲರೂ ಐಕ್ಯವನ್ನ ಹೇಳುವ ವಿಷಯದಲ್ಲಿ ಏನ್ ಪ್ರಮಾಣ ಅಂತ ಇದು ಸಿವಿಲ್ ಸೂಟ್ನಲ್ಲಿ ಬರುವಂತಹ ವಿಷಯ. ಸೂತ್ರ ಪ್ರಮಾಣ ಅಂತ ಅದ್ವೈತಿಗಳು ಅವರು ವಾದ ಮಂಡಿಸಿದರು. ಯಾವ ಸೂತ್ರ ಅಂತ ಇವರು ಕೇಳಿದರು. ಅದಕ್ಕೆ ಅವರು ಹೇಳಿದ್ರು, ಓ ತದನನ್ಯತ್ವ ಮಾರಮ್ಮಣ ಶಬ್ದಾದಿತ್ಯ ಅನ್ನುವ ಸೂತ್ರ. ಈ ಸೂತ್ರ ಜೀವಬ್ರಹ್ಮರಿಗೆ ಐಕ್ಯವನ್ನ ಪ್ರತಿಪಾದನೆ ಮಾಡ್ತದೆ. ಅದಕ್ಕೆ ಮತ್ತೆ ಇವರು ಪ್ರಶ್ನೆಯನ್ನು ಮಾಡಿದರು, ಈ ಸೂತ್ರದಲ್ಲಿ ಐಕ್ಯವನ್ನ ತಿಳಿಸುವಂತಹ ಪದ ಯಾವುದು? ತದನನ್ಯತ್ವಂ ಅನ್ನುವಂತಹ ಪದ. ತದನನ್ಯತ್ವಂ ಅಂದ್ರೆ ಏನು? ತಯೋಹು ಅನನ್ಯತ್ವ ತದನನ್ಯ ಅಂದ್ರೆ ಅವರಿಬ್ಬರು ಜೀವ ಮತ್ತು ಬ್ರಹ್ಮ ಇವರಿಬ್ಬರೂ ಕೂಡ ಅನನ್ಯ ಅಂದ್ರೆ ಭಿನ್ನರಲ್ಲ, ಇಬ್ಬರಿಗೂ ಐಕ್ಯ ಇದೆ. ಯಾಕೆ? ಏನ್ ಕಾರಣ? ಯುಕ್ತಿ ಏನು ಅಂದ್ರೆ ಆರಂಭಣ ಶಬ್ದಾದಿತ್ಯ ಅಂತ ಅವರು ಬರುವ ಉತ್ತರ. ಆರಂಭಣ ಶಬ್ದಾದಿತ್ಯ ಅನ್ನುವಂತಹ ಯುಕ್ತಿಗೆ ಏನರ್ಥ ಅಂತ ಕೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯ ನಾಮಧೇಯ ಅನ್ನುವುದಾಗಿ ಒಂದು ಶ್ರುತಿ. ಆರಂಭಣ ಶಬ್ದಾದಿತ್ಯ ಅಂದ್ರೆ ವಾಚಾರಂಭಣಂ ಇವೇ ಮೊದಲಾದ ಶ್ರುತಿಗಳು ಇದ್ದದ್ದರಿಂದ ಅಂತ ಅವರು ಅರ್ಥವನ್ನ ಹೇಳಬೇಕು. ಅಲ್ಲ, ವಾಚಾರಂಭಣಂ ಅನ್ನುವ ಶ್ರುತಿ ಇರೋದಕ್ಕೂ ಜೀವಬ್ರಹ್ಮರಿಗೂ ಐಕ್ಯ ಇರೋದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಬಂದ್ರೆ, ನೋಡಿ, ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ತೇವ ಸತ್ಯಂ ಅನ್ನುವಂತಹ ಶ್ರುತಿ ಏನ್ ಅರ್ಥವನ್ನ ಹೇಳ್ತದೆ ಅಂತಂದ್ರೆ, ಒಟ್ಟು ಇರೋದೇ ಮೂರು, ಒಂದು ಜೀವ, ಇನ್ನೊಂದು ಜಡ, ಮತ್ತೊಂದು ಬ್ರಹ್ಮ. ಇದರಲ್ಲಿ ಜಡ ಅಂತ ಏನಿದೆಯೋ ಅದೆಲ್ಲವೂ ಕೂಡ ಮಿಥ್ಯ. ವಾಚಾರಂಭಣ, ವಾಚಾರಂಭಣ ಅಂದ್ರೆ ಬರೀ ಬಾಯಿ ಮಾತು ಅಂತ ನಾವೆಷ್ಟೋ ಸಲ ಅಂತೇವೆ. ಏನಪ್ಪ ಬರೀ ಮಾತಾಡ್ತೀವಿ, ಬರೇ ಮಾತೇನೋ ಮತ್ತೆ ಇನ್ನೇನಾದ್ರೂ ಇದೆಯೋ ಅಲ್ಲ. ಬರೀ ಮಾತೆ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ವಿಷಯ ಇಲ್ಲ, ವಸ್ತು ಇಲ್ಲ, ಮಾತಾಡೋದು ಆಡೋದು ಆಡೋ. ಈ ವಾಚಾರಂಭಣ ಬಾಯಿ ಮಾತು ಅಷ್ಟೇ ಮಾತ್ರ ಅಂತ ಹೇಳ್ಬೇಕು ಅಂತಂದ್ರೆ ವಾಚಾರಂಭಣ ಮಾತ್ರ. ಎರಡನೇದಾಗಿ ನಾಮಧೇಯಂ ಅಂತಿದೆ, ನಾಮಧೇಯ ಮಾತ್ರ. ಬರೀ ಹೆಸರಿಗಿದೆ ಜಗತ್ತು,
ಸತ್ಯವಾಗಿ ಇಲ್ಲ. ವಿಕಾರ ಅದು ಕಾರಣನಾದ ಬ್ರಹ್ಮನ ವಿಕಾರ ಇದೆ. ಕೊನೆಗೆ ವೃತ್ತಿಗೆ ಇತ್ತೇವ ಸತ್ಯ. ಇದರ ಅರ್ಥ ಕಾರಣ ಮಾತ್ರ ಸತ್ಯ, ಕಾರಣದಿಂದ ಭಿನ್ನವಾದ ಕಾರ್ಯ ಎಲ್ಲವೂ ಕೂಡ ಸುಳ್ಳು ಎನ್ನುವುದಾಗಿ ಅವರ ವಾದ. ಅದನ್ನ ಈ ಶ್ರುತಿ ಹೇಳ್ತದೆ. ಹಾಗಾದ್ರೆ ಜಡವಾದ ಪ್ರಪಂಚ ಪೂರ್ಣವಾಗಿ ಸುಳ್ಳು, ಜೀವ ಬ್ರಹ್ಮನಿಂದ ಭಿನ್ನನಾಗಿ ಇಲ್ಲ, ಅಂದ್ರೆ ಕಾರಣದಿಂದ ಭಿನ್ನವಾಗಿ ಇಲ್ಲ ಅನ್ನುವುದಾಗಿ ಈ ಶ್ರುತಿಯನ್ನ ಉದಾಹರಣೆಯನ್ನು ಮಾಡಿ ಜೀವ ಬ್ರಹ್ಮರಿಗೆ ಐಕ್ಯ ಹೇಳ್ತದೆ ಅಂತ ಅವರು ಅರ್ಥ ಹೇಳಿದರು. ಆಗ ಸತ್ಯಜ್ಞಾನತೀರ್ಥರು ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ, ಅಲ್ಲಪ್ಪ ಆರಂಭನ ಶಬ್ದಾದಿತ್ಯ ಎನ್ನುವುದಾಗಿ ವೇದವ್ಯಾಸ ದೇವರು ಯುಕ್ತಿಯನ್ನ ಹೇಳಿದ್ದಾರೆ, ಇದರಿಂದ ನೀವೇನು ತೆಗೆದುಕೊಂಡಿದ್ದೀರಿ ಅಂತ ಕೇಳಿದರೆ ಆರಂಭನ ಅನ್ನುವ ಶಬ್ದಕ್ಕೆ ವಾಚಾರಂಭನ ಅನ್ನುವ ಶ್ರುತಿ ಇದ್ದದ್ದರಿಂದ. ಆದರೆ ಸಾಮಾನ್ಯವಾಗಿ ಯಾವುದೇ ಒಂದು ಶ್ರುತಿಯ ಪ್ರತೀಕವನ್ನು ಹಿಡಿಯಬೇಕಾದರೆ ಆ ಶ್ರುತಿಯಲ್ಲಿ ಮೊದಲ ಪದ ಯಾವುದಿರ್ತದೆ ಆ ಪದವನ್ನು ಹಿಡಿಯುವಂತಹದ್ದು ಸಾಮಾನ್ಯವಾದ ನಿಯಮ. ಹಾಗಾದರೆ ಈ ಶ್ರುತಿಯ ಮೊದಲನೇ ಪದ ಯಾವುದು ಅಂದ್ರೆ ವಾಚಾರಂಭನಂ ಅನ್ನುವಲ್ಲಿ ವಾಕ್ ಅನ್ನೋ ಪದ ಮೊದಲನೇ. ಒಂದು ವೇಳೆ ಸೂತ್ರಕಾರರಾದ ವೇದವ್ಯಾಸ ದೇವರಿಗೆ ವಾಚಾರಂಭನಂ ಎನ್ನುವಂತಹ ಶ್ರುತಿಯನ್ನ ಪ್ರಮಾಣವನ್ನಾಗಿ ಗ್ರಹಣ ಮಾಡಬೇಕು, ಯುಕ್ತಿಯನ್ನಾಗಿ ಗ್ರಹಣ ಮಾಡಬೇಕು ಅಂತ ಇದ್ದಿದ್ರೆ ಅವರು ತದನನ್ಯತ್ವ ವಾದಾದಿದ್ಯ ವಾದಾದಿ ಶಬ್ದೇಭ್ಯ ಆಗಬೇಕಾಗಿತ್ತು. ಮತ್ತಾಗಿ ಎರಡನೇದೋ ಮೂರನೇದೋ ಪದವನ್ನು ತೆಗೆದುಕೊಂಡು ಆರಂಭದ ಶಬ್ದಾದಿದ್ಯ ಅಂತ ಹೀಗೆ ಹೇಳುವ ಕ್ರಮ ಇಲ್ಲ ಅಂತ ಈ ತರಹ ಒಂದು ವಾಕ್ಯಾರ್ಥವನ್ನು ಮುಂದುವರಿಸಿ ಈ ಸೂತ್ರ ಜೀವ ಬ್ರಹ್ಮರ ಐಕ್ಯಕ್ಕೆ ಯಾವ ಕಾರಣಕ್ಕೂ ಕೂಡ ಪ್ರಮಾಣ ಆಗೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿಕೊಳ್ತಾರೆ. ಮತ್ತೆ ಇಬ್ಬರು ಇದ್ದಾರೆ, ಒಬ್ಬರು ಪ್ರತಿವಾದಿ ವಕೀಲರು, ಇನ್ನೊಬ್ಬರು ವಾದಿಯ ವಕೀಲರು. ಅವರ ಹೆಸರುಗಳು ಕೂಡ ಹಾಗೆ ಇವೆ. ಮತ್ತೆ ಅವರಿಗೆಲ್ಲ BA LLB ಅಂತಿಲ್ಲ, ಅವರಿಗೆ ಒಬ್ಬರಿಗೆ PBD ಅಂತ, ಒಬ್ಬರಿಗೆ PBS ಅಂತ, ಒಬ್ಬರಿಗೆ ಅದ್ವೈತಿ ಪರ ವಕೀಲರು ಇದ್ರೆ ಅವ್ರಿಗೆ ಏನು ಅಂತಂದ್ರೆ PBS ಅಂತ. ಏನು PBS ಅಂದ್ರೆ ಪರಬ್ರಹ್ಮ ಸ್ವರೂಪ PBS. PBD ಅಂದ್ರೆ ಪರಬ್ರಹ್ಮ ದಾಸ ಅಂತ. ಯಾಕಂದ್ರೆ ನಾವೆಲ್ಲರೂ ಬ್ರಹ್ಮ ಸರ್ವೋತ್ತಮ, ನಾವು ಅವನ ದಾಸ ಅಂತ ಇವರು ಸಮರ್ಥನೆ ಮಾಡಬೇಕು. ಈ ವಕೀಲರು ಮತ್ತೆ ಈ ವಕೀಲರು ಏನು ಸಮರ್ಥನೆ ಮಾಡಬೇಕು? ನಾನು ಬ್ರಹ್ಮ ಒಂದು ಸಮರ್ಥನೆ. ಆದ್ದರಿಂದ ಅವರು ಪರಬ್ರಹ್ಮ ಸ್ವರೂಪ, ಇವರು ಪರಬ್ರಹ್ಮ ದಾಸ. ಅದಕ್ಕೆ ಇವರ ಕಡೆ ವಕೀಲರಿಗೆ ಮಾಧವ ದಾಸ ಅಂತ ಹೇಳ್ತಾರೆ, ಗಂಗಾಧರ ಶಾಸ್ತ್ರಿ ಅಂತ ಈ ಕಡೆಯ ವಕೀಲರಿಗೆ ಹೆಸರು. ಹೀಗೆ ಒಂದು ಈ ಹೈಕೋರ್ಟ್ಗೆ ಹೆಸರು ಯಾವುದು? ಈ ಕೋರ್ಟ್ಗೆ ಹೆಸರು ಅಂದ್ರೆ ಸಂಯಮಿನಿಪುರದ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಹೆಸರು ಸಂಯಮಿನಿಪುರ, ಅಂದ್ರೆ ಯಮದೇವರ ಪಟ್ಟಣ. ಯಮದೇವರೇ ಈ ಒಂದು ನ್ಯಾಯಾಲಯಕ್ಕೆ ನ್ಯಾಯಾಧೀಶರು. ಎಲ್ಲವೂ ಕೂಡ ಕೋರ್ಟಿನ ಪ್ರಕಾರವೇ, ಅಂದ್ರೆ ಅವರಿಗೆ ಈ ಕೋರ್ಟಿನ ವಿಷಯದಲ್ಲಿ ಎಷ್ಟು ಆಳವಾದಂತಹ ಒಂದು ನಿಯಮಗಳ ಪರಿಚಯ ಇತ್ತು ಅಂತಂದ್ರೆ ನಮ್ಗೆ ಹೇಳ್ತಾರೆ. ಮುಂಬೈಯಲ್ಲಿ ಕಾಣೆ ಅಂತ ಬ್ಯಾರಿಸ್ಟರ್ ಇದ್ರು, ಅವರು ಸತ್ಯಜ್ಞಾನ ತೀರ್ಥರು ಹೋದಾಗ ನ್ಯಾಯಾಲಯದ ವಿಷಯವನ್ನು ತಿಳಿದುಕೊಳ್ಳಬೇಕು ಅಂತ ಕಾಣೆಯವರು ಸತ್ಯಜ್ಞಾನ ತೀರ್ಥರ ಬಳಿ ಬಂದಿದ್ದರು. ಬಂದು ಅದರ ಬಗ್ಗೆ ಅವರು ಆ ನ್ಯಾಯಾಲಯದ ಬಗ್ಗೆ ಅದರ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಇವರೇನು ವಕೀಲಿ ವೃತ್ತಿ ಓದಿದವರಲ್ಲ, ಮಾಡಿದವರಲ್ಲ, ಆದರೆ ತಮ್ಮ ಬುದ್ಧಿಶಕ್ತಿಯಿಂದ ಯಾವುದನ್ನ ಬೇಕಾದರೂ ಕೂಡ ಗ್ರಹಣ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಅವರಿಗೆ ಇತ್ತು.
ಕೋರ್ಸಿನಲ್ಲಿ ಅವರು ಅನೇಕ ಒಂದೇ ಎರಡೇ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ನೀವು ಈ ಕಿರಿಸೂಟಿನ ಬಗ್ಗೆ ಹೇಳುವಾಗ ಇನ್ನೊಂದು ನೆನಪಾಗಿ, ಗೀತೆಯ ಬಗ್ಗೆ ಸತ್ಯಾಧ್ಯಾತರಿಗೆ ಎಷ್ಟು ಪ್ರಭುತ್ವ ಇತ್ತು ಅಂತಂದ್ರೆ, ಒಂದು ಪುಸ್ತಕ ಇದೆ ಕುಂಭಕೋಣ ಸಭಾವೃತ್ತ ಅಂತ ಅಂತ ಅದರ ಕುಂಭಕೋಣದಲ್ಲಿ ಸುಮಾರು 15 ದಿವಸಗಳ ಕಾಲ ವಾಕ್ಯಾರ್ಥ ಇದೆ. ಅಲ್ಲಿ ಒಂದು ನಿಯಮ, ಆ ವಾಕ್ಯಾರ್ಥ ಏನು ನಿಯಮ ಅಂತ ಕೇಳಿದ್ರೆ, ಯಾರೇ ಮಾತನಾಡಿದರೂ ಕೂಡ ಯಾವುದೇ ವಿಷಯದ ಬಗ್ಗೆ ಮಾತನಾಡಿದರೂ, ಜಗತ್ತಿನ ಸತ್ಯತ್ವ ಇರ್ಬೋದು, ಸರ್ವೋತ್ತಮತ್ವ ಇರ್ಬೋದು, ಪಂಚಭೇದಗಳಿರ್ಬೋದು, ಯಾವುದರ ಬಗ್ಗೆ ಚರ್ಚೆ ಆದರೂ ಕೂಡ ಭಗವದ್ಗೀತೆಯ ಶ್ಲೋಕವನ್ನು ಬಿಟ್ಟು ಬೇರೆ ಯಾವುದನ್ನು ಪ್ರಮಾಣ ಕೊಡಬಾರದು. ಮುಗಿದು ಎಷ್ಟು ದಿವಸ ಬೇಕಾದ್ರೆ ಮಾತಾಡಿ, ಗೀತೆಯ ಬಗ್ಗೆನೆ ಮಾತಾಡಿ. ಗೀತೆಯನ್ನು ಬಿಟ್ಟು ಸೂತ್ರ ಕೊಡೋ ಹಾಗಿಲ್ಲ, ಶ್ರುತಿ ಕೊಡುವ ಹಾಗಿಲ್ಲ, ಪುರಾಣ ಕೊಡುವ ಹಾಗಿಲ್ಲ, ಇನ್ನೇನೇನೇನು ಕೊಡುವ ಹಾಗಿಲ್ಲ. ಅಂದ್ರೆ ಇಷ್ಟು ಅವರು ಪ್ರತಿಜ್ಞೆ ಮಾಡಬೇಕು ಅಂತಾದ್ರೆ ಭಗವದ್ಗೀತೆಯ ಪದ ಪದ ಅಕ್ಷರ ಅಕ್ಷರ ಅವರ ರಕ್ತಗತವಾಗಿ. ನೀವು ಯಾವುದೇ ಹೇಳಿ, ಏ ಈ ಭಗವದ್ಗೀತೆಯ ಶ್ಲೋಕ ಪ್ರಮಾಣ ಕುರಿತು ಕುಂಭಕೋಣ ಸಭಾವೃತ್ತ ಅಂತ ಅಂದ್ರೆ, ಅದರಲ್ಲಿ ಪೂರ್ತಿಯಾಗಿ ಭಗವದ್ಗೀತೆಯ ಶ್ಲೋಕಗಳನ್ನೇ ಇಟ್ಟುಕೊಂಡು ನಮ್ಮ ಮಧ್ಯ ಸಿದ್ಧಾಂತದ ಪ್ರಮೇಯವನ್ನ ಸ್ಥಾಪನೆ ಮಾಡಿದ್ದಾರೆ. ಲೋಕಮಾನ್ಯ ಅಂತೆ ಅವರ ಹೆಸರು, ತಿಲಕರ ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿದ್ದೀರಿ, ಲೋಕಮಾನ್ಯ ತಿಲಕರು. ಅವರಿಗೆ ಕಾರಾಗೃಹ ವಾಸ ಆಯಿತು. ಕಾರಾಗೃಹ ವಾಸ ಆದಾಗ ಆ ಕಾರಾಗೃಹದಲ್ಲೇ ಕುಳಿತುಕೊಂಡು ಅವರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದರು. ಇವತ್ತು ಕೂಡ ಇಷ್ಟು ದೊಡ್ಡ ಪುಸ್ತಕ ಇದೆ, ಎಲ್ಲ ಕಡೆ ಸಿಗ್ತದೆ ನಿಮಗೆ. ಅದರ ಹೆಸರು ಕರ್ಮ ರಹಸ್ಯ ಅಂತ. ಗೀತೆಯ ವ್ಯಾಖ್ಯಾನ ಬಾಲಗಂಗಾಧರ ತಿಲಕರು ಮಾಡಿದ್ದು, ಅದರ ಹೆಸರು ಕರ್ಮ ರಹಸ್ಯ ಅಂತ. ಈ ಪುಸ್ತಕ ಅಕಸ್ಮಾತ್ ಆಗಿ ಸತ್ಯಜ್ಞಾನತೀರ್ಥರ ಕೈಯಲ್ಲಿ ಸಿಕ್ತು. ಸತ್ಯಜ್ಞಾನತೀರ್ಥರ ಕಾಲದಲ್ಲಿ ಸಿಕ್ತು, ಅದನ್ನು ಓದಿದ್ರು ಪೂರ್ತಿಯಾಗಿ. ಅದ್ವೈತ ಪ್ರಬೋಧಕವಾಗಿತ್ತು ಪೂರ್ತಿಯಾಗಿ ವ್ಯಾಖ್ಯಾನ. ಆಮೇಲೆ ಆ ತಿಲಕರಿಗೆ ಹೇಳಿ ಕಳಿಸಿದ್ರು, ಹೀಗೆ ಸತ್ಯಜ್ಞಾನತೀರ್ಥರು ನಿಮ್ಮನ್ನು ನೋಡಬೇಕು ಅಂತಂದಾರೆ, ನೀವು ಬರಬೇಕು, ಅವರ ಜೊತೆಗೆ ಮಾತನಾಡಬೇಕು. ಆಗ ಸತ್ಯಜ್ಞಾನತೀರ್ಥರು ಅವರಿಗೆ ಒಂದು ಸಣ್ಣ ವಾಕ್ಯಾರ್ಥ ನಡೆಯಿತು. ನಡೆದಾಗ ಅವರಿಗೆ ದ್ವೈತ ಮತದ ಪರಿಚಯವೇ ಇರಲಿಲ್ಲ ತಿಲಕರಿಗೆ. ಅಲ್ಲ, ಹೆಸರು ನೀವು ಕರ್ಮ ರಹಸ್ಯ ಅಂತ ಇಟ್ಟಿದ್ದೀರಿ, ಆದರೆ ಕರ್ಮ ಅಂತ ಆಗಬೇಕಾದರೆ ದ್ವೈತ ಸಿದ್ಧಾಂತವನ್ನು ಅಂಗೀಕಾರ ಮಾಡಿದರೆ ಕರ್ಮ ಅನ್ನುವ ಪದ ಹುಟ್ಟಲಿಕ್ಕೆ ಸಾಧ್ಯ. ಅದ್ವೈತ ಸಿದ್ಧಾಂತವನ್ನು ಒಪ್ಪಿದರೆ ಯಾರು ಯಾರನ್ನು ಉದ್ದೇಶ ಮಾಡಿ ಕರ್ಮ ಮಾಡಬೇಕು? ಅದ್ವೈತವನ್ನು ಒಪ್ಪಿದರೆ ಕರ್ಮ ಕೈ ಬಿಟ್ಟು ಹೋಗ್ತದೆ, ಕರ್ಮವನ್ನು ಹಿಡಿದುಕೊಂಡ್ರೆ ಅದ್ವೈತ ಕೈ ಬಿಟ್ಟು ಹೋಗ್ತದೆ. ನಿಮಗೆ ಅದ್ವೈತ ಬೇಕು, ಕರ್ಮ ಬೇಕು, ಎರಡನ್ನೂ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ವಾಕ್ಯಾರ್ಥ ಮಾಡಿದ್ರೆ. ಯಾಕೆ ಅಂದ್ರೆ ತಾರತಮ್ಯವನ್ನು ಒಪ್ಪಬೇಕು, ಪಂಚಭೇದಗಳನ್ನು ಅಂಗೀಕಾರ ಮಾಡಬೇಕು, ಹೀಗೆ ಮಾಡಿದಾಗ ಮಾತ್ರ ಕರ್ಮ ಅನ್ನುವ ಶಬ್ದಕ್ಕೆ ಅರ್ಥ. ನಾವೆಲ್ಲರೂ ಒಂದು ದೊಡ್ಡವರು ಸಣ್ಣವರಿಲ್ಲ, ಆದ್ರೆ ನಾನು ನಿನಗೆ ಪೂಜೆ ಮಾಡ್ತೀನಿ, ನಿನಗೆ ನಮಸ್ಕಾರ ಮಾಡ್ತೀನಿ, ನೀನು ನನಗೆ ಫಲವನ್ನ ಕೊಡು, ಏನು ಕರ್ಮ? ತಾರತಮ್ಯವನ್ನ ಪಂಚಭೇದವನ್ನ ಅಂಗೀಕಾರ ಮಾಡದೇ ಇದ್ರೆ ಕರ್ಮವನ್ನ ನಾವೇನಾದರೂ ಕೂಡ ಆಚರಿಸಲಿಕ್ಕೆ ಸಾಧ್ಯವೇ ವಿಚಾರ? ದೇವರನ್ನು ಉದ್ದೇಶ ಮಾಡಿ ನಾನು ಕರ್ಮವನ್ನ ಆಚರಣೆ ಮಾಡ್ತೇನೆ ಅಂದ್ರೆ ನಾನು ಸಣ್ಣವನು, ದೇವರು ದೊಡ್ಡವನು, ಇಷ್ಟಾದರೂ ಆಗ್ಬೇಕಾ? ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ಅಂದ್ರೆ ನೀನು ದೊಡ್ಡವನು, ನಾನು ಸಣ್ಣವನು ಆಗಬೇಕು. ಹಾಗಾದ್ರೆ ತಾರತಮ್ಯ ಬೇಕು, ದೊಡ್ಡವನು ಸಣ್ಣವನು ಆಗಬೇಕು ಕನಿಷ್ಠ, ಮತ್ತೆ ನಾನು ನೀನು ಬೇರೆ ಎಲ್ಲವನ್ನೂ ಆಗಬೇಕಲ್ಲ. ಹಾಗಾದ್ರೆ ಭೇದ ಇಲ್ಲ, ತಾರತಮ್ಯ ಇಲ್ಲ ಅಂತ ಅಂದ್ರೆ ಕರ್ಮ ಹೇಗೆ ನಿಷ್ಪನ್ನ ಆಗಲಿಕ್ಕೆ ಸಾಧ್ಯ? ಅಂದ್ಮೇಲೆ ಏನು ಕರ್ಮ ರಹಸ್ಯವನ್ನು ನೀವು ರಚನೆ ಮಾಡಿದ್ದೀರಿ ಅಂತ
ಎರಡು ಮೂರು ದಿವಸಗಳ ಜೊತೆಗೆ ಎರಡು ಮೂರು ದಿವಸಗಳವರೆಗೂ ಅವರ ಜೊತೆಗೆ ವಾಕ್ಯಾರ್ಥ ಮಾಡಿದರೆ ಆಗ ತಿಲಕರಿಗೆ ಜ್ಞಾನೋದಯ ಆಗಿ ನಾನು ಅದ್ವೈತವನ್ನು ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಬಂದು ದೊಡ್ಡದಾಗಿ ಅಂಗಾರಾಕ್ಷತೆಯನ್ನು ಹಚ್ಚಿಕೊಂಡು ಅವರು ಅಂಗಾರಾಕ್ಷತೆಯನ್ನು ಹಚ್ಚಿಕೊಂಡು ಹೋಗೋ ಇದೆ ತಾಯಿಯನ್ನು ನಂಬಿ ದೊಡ್ಡದು ಅಂತ ವರ್ಣನೆ ಮಾಡಲಿಕ್ಕೆ ನಾನು ಹೊಂದಿಲ್ಲ. ಹೀಗೆ ಅವರು ನನಗೆ ದೈವ ಮತದ ಪರಿಚಯ ಇರಲಿಲ್ಲ. ಆದ್ದರಿಂದ ನಾನು ಈ ತರಹದ ವ್ಯಾಖ್ಯಾನವನ್ನು ಬರೆಯಬೇಕಾಯಿತು ಅಂತ ಪುಣೆಯಲ್ಲಿ ನಡೆದ ಇತಿಹಾಸ ಇದೆ. ಪುಣೆಯಲ್ಲಿ ಬಂದು ರಾಮದೇವರ ಪೂಜೆಯನ್ನು ನೋಡಿ ತೀರ್ಥ ತೆಗೆದುಕೊಂಡು ಗಂಗಾರಾಕ್ಷತೆಯನ್ನು ಹಚ್ಚಿಕೊಂಡು ರಾಮದೇವರ ಪ್ರಸಾದವನ್ನು ತೆಗೆದುಕೊಂಡು ಅವರು ಹೋದಂತಹ ಕಥೆಯನ್ನ ನಾವು ಕೇಳ್ತೇವೆ. ಅಂದರೆ ಅವರ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಕುಂಭಕೋಣ ಸಭಾವೃತ್ತಾಂತ, ಸಭಾಸಾರ ಸಂಗ್ರಹ, ಈ ಗ್ರಂಥಗಳನ್ನ ನಾವು ವಿಶೇಷವಾಗಿ ಅಧ್ಯಯನ ಮಾಡಿದರೆ ಗೀತೆ ಅವರಿಗೆ ರಕ್ತಗತ ಆಗಿದ್ದಿಲ್ಲ ಅಂದರೆ ಈ ತರಹ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯವೇ? ಪದ ಪದ ಅಕ್ಷರ ಅಕ್ಷರ ನಮಗೆ ಅದರ ವ್ಯಾಖ್ಯಾನ ಹೇಗೆ ಅಂತ ಗೊತ್ತಾಗ್ತದೆ. ನೋಡ್ಲಿಕ್ಕೆ ಗೀತಾ ಪ್ರತಿಪದಾರ ಚಂದ್ರಿಕಾ ಬರೀ ಅನ್ವಯಾರ್ಥ ಇಷ್ಟು ಬರೆದಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಮೇಲ್ನೋಟಕ್ಕೆ ನಾವು ಈ ಗೀತೆ ಶ್ಲೋಕವನ್ನು ನೋಡಿದರೆ ಅರ್ಥನೇ ಆಗುವುದಿಲ್ಲ. ಏಕೆ ಬೇಕು ಹಾಗೆ ಈ ಸಿವಿಲ್ ಸೂಟಿನ ಬಗ್ಗೆ ನಾನು ಒಂದು ಮಾತನ್ನು ಹೇಳಿ ಮುಕ್ತಾಯವನ್ನು ಮಾಡ್ತೇನೆ. ಸಿವಿಲ್ ಸೂಟ್ ಗ್ರಂಥದಲ್ಲಿ ಈಗಾಗಲೇ ನಾನು ಹೇಳಿದೆ ಅವರ ಒಂದು ಶೈಲಿ ಹೇಗೆ ಕೋರ್ಟ್ನಲ್ಲಿ ವಾದಿಯ ವಕೀಲರು, ಪ್ರತಿವಾದಿಯ ವಕೀಲರು, ಮತ್ತೆ ವಾದಿಗಳನ್ನ ಪ್ರತಿವಾದಿಗಳನ್ನ ಪ್ರಶ್ನೆ ಮಾಡುವಂತಹ ಕ್ರಮ, ಅದ್ವೈತಿಗಳನ್ನ ವಾದಿಯ ವಕೀಲರು ಪ್ರಶ್ನೆ ಮಾಡಬೇಕು, ಅವರು ಬಂದು ನಿಂತ್ಕೊಳ್ಬೇಕು. ನಿಂತ್ಕೊಂಡು ಬಿಟ್ಟು ಸಾಮಾನ್ಯವಾಗಿ ನೀವೆಲ್ಲ ನೋಡ್ತೀರಿ, ನಾನು ಸತ್ಯವನ್ನ ಹೇಳುತ್ತೇನೆ ಅಂತ ಹೇಳಬೇಕು. ಅದರಂತೆ ದೇವರ ಹೆಸರನ್ನ ತೆಗೆದುಕೊಂಡು ನಾನು ಪ್ರಮಾಣವನ್ನು ಮಾಡ್ತೇನೆ, ನಾನು ಹೇಳುವುದೆಲ್ಲವೂ ಕೂಡ ಸತ್ಯ ಎನ್ನುವುದಾಗಿ ಅಂತ. ಆಗ ಅದ್ವೈತಿಗಳು ಅಲ್ಲಿ ಬಂದು ನಿಂತಹ ಸಂದರ್ಭದಲ್ಲಿ ವಕೀಲರು ಮಾಧವರಾವ್ ಅವರು ಬಂದು ನಾನು ದೇವರ ಹೆಸರನ್ನ ತೆಗೆದುಕೊಂಡು ಸತ್ಯವಾಗಿ ಹೇಳ್ತೇನೆ ಅಂತ ಹೇಳಿ ಅಂತ. ಆಗ ಅವರು ಕೇಳ್ತಾರೆ, ಇಲ್ಲ ನಾನು ದೇವರ ಹೆಸರನ್ನು ತೆಗೆದುಕೊಂಡು ಅಂತ ಹೇಳಲಿಕ್ಕೆ ಸ್ವಲ್ಪ ನನಗೆ ಸಂಶಯ ಇದೆ. ಏನು ಸಂಶಯ ಅಂದ್ರೆ ನಮ್ಮ ಮತದಲ್ಲಿ ಇಬ್ಬರು ದೇವರಿದ್ದಾರೆ, ಯಾವ ಹೆಸರನ್ನು ತೆಗೆದುಕೊಳ್ಬೇಕು ಅಂತ ಕೇಳ್ತಾರೆ. ಒಬ್ಬರು ನಿರ್ಗುಣ ಬ್ರಹ್ಮ, ಇನ್ನೊಬ್ರು ಸಗುಣ ಬ್ರಹ್ಮ ಅಂತ ಇದ್ದಾರೆ. ಹಾಗಾದ್ರೆ ನಾನು ಸಗುಣ ಬ್ರಹ್ಮನ ಹೆಸರನ್ನ ತೆಗೆದುಕೊಳ್ಬೇಕು, ನಿರ್ಗುಣ ಬ್ರಹ್ಮನ ಹೆಸರನ್ನ ತೆಗೆದುಕೊಳ್ಬೇಕು. ಆ ದೇವರಲ್ಲೇ ಯಾರು ಸುಪ್ರೀಂ ಇದ್ದಾರೋ ಅವರ ಹೆಸರನ್ನು ತೆಗೆದುಕೊಳ್ಳಿ. ಏ ಇಲ್ಲ, ನಿರ್ಗುಣ ಬ್ರಹ್ಮ ಇವನು ನಮ್ಮ ಮತದಲ್ಲಿ ದೊಡ್ಡವನು, ಹಾಗಾದ್ರೆ ಅವನ ಹೆಸರನ್ನು ತೆಗೆದುಕೊಳ್ಳಿ. ಅದಕ್ಕೆ ಅವ್ರು ಹೇಳಿದ್ರೆ ಯಾರು ಮುಖ್ಯ ಇದ್ದಾರೋ ಅವನಿಗೆ ಹೆಸರಿಲ್ಲ, ಯಾರಿಗೆ ಹೆಸರಿದೆಯೋ ಅವನಿಗೆ ಮುಖ್ಯ ಬ್ರಹ್ಮತ್ವ ಇಲ್ಲ. ಅಂದ್ರೆ ಅಂಕಿ ನಿರ್ಗುಣ ಅಂತ ಕರೆಯೋರು, ಅವನಲ್ಲಿ ಗುಣ ಇಲ್ಲ, ಆಕಾರ ಇಲ್ಲ, ನಾಮ ಇಲ್ಲ, ಗೋತ್ರ ಇಲ್ಲ, ಅದಕ್ಕೆ ಅವನನ್ನ ಶುದ್ಧ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಕರೆಯುವ. ಅಂದಮೇಲೆ ಬ್ರಹ್ಮನ ಹೆಸರನ್ನ ತೆಗೆದುಕೋ ಅಂತಂದ್ರೆ ಯಾರನ್ನ ತೆಗೆದುಕೊಳ್ಬೇಕೋ ಅವನಿಗೆ ಹೆಸರಿಲ್ಲ, ಯಾರಿಗೆ ಹೆಸರಿದೆಯೋ ಅವನನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಹಾಗೆ ಬಿಸ್ಮಡಪ್ಪ ಸತ್ಯ ಹೇಳ್ತೀನಿ ಅಂತ ಹೇಳುವ. ಆಗ ಅವನಂತ ಬ್ರಹ್ಮ ನಮ್ಮ ಮತದಲ್ಲಿ ಇಬ್ಬರಿದ್ರು, ಆದರೆ ಸತ್ಯ ನಮ್ಮ ಮತದಲ್ಲಿ ಮೂರು ಇದೆ, ಯಾವ ಸತ್ಯ ಹೇಳಿ ಅಂತ. ಯಾಕೆಂದ್ರೆ ಪಾರಮಾರ್ಥಿಕ ಸತ್ಯ ಅಂತ ಒಂದಿದೆ, ವ್ಯಾವಹಾರಿಕ ಸತ್ಯ ಅಂತ ಒಂದಿದೆ, ಪ್ರಾತಿಭಾಸಿಕ ಸತ್ಯ ಅಂತ ಒಂದು. ಹಾಗಾದ್ರೆ ಸತ್ಯ ಹೇಳುವಂತೆ ಯಾವ ಸತ್ಯ ಹೇಳಿ? ಆ ಸತ್ಯದಲ್ಲಿಯೇ ಯಾವ ಸತ್ಯವೋ ಅದನ್ನ ಹೇಳುವುದು. ಹಾಗಾದ್ರೆ ಈ ಮೂರು ಸತ್ಯಗಳಲ್ಲಿ ಪಾರಮಾರ್ಥಿಕ ಸತ್ಯ ಇದು ನಿಜವಾದ ಸತ್ಯ, ಅದನ್ನು ಹೇಳುವ. ಅದಕ್ಕೆ ಅವನಂದ ಅದೇ ಉತ್ತರ,
ಯಾವುದು ಸತ್ಯವೋ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ, ಅದು ಬ್ರಹ್ಮ ಮಾತ್ರ ನಮ್ಮ ಮನದಲ್ಲಿ. ಯಾವುದನ್ನು ಹೇಳಲಿಕ್ಕೆ ಬರ್ತದೆಯೋ ಅದು ಸತ್ಯ ಅಲ್ಲ, ಯಾಕಂದ್ರೆ ಸನ್ನಿತ್ಯ ನಮ್ಮ ಜ್ಞಾನಕ್ಕೆ ವಿಷಯ ಆದರೆ ಅದು ಹೇಳಲಿಕ್ಕೆ ಬಂದರೆ ಅದು ಸತ್ಯ ಆಗುವುದಿಲ್ಲ. ಹೀಗೆ ಆ ವಾಕ್ಯಾರ್ಥವನ್ನ ಅವರು ಪ್ರಾರಂಭ ಮಾಡಿ ಅನಂತರದಲ್ಲಿ ಆ ಒಂದು ವಿಷಯವನ್ನ ಸೂತ್ರ ಶ್ರುತಿ ಮತ್ತು ಗೀತ ಇದರಿಂದ ನಿರ್ಣಯವನ್ನು ಮಾಡಿಕೊಡ್ತಾರೆ. ಹೀಗೆ ತೀರ್ಪು ತಮ್ಮುವಂತಹ ಗ್ರಂಥ ಇರಬಹುದು, ಸಭಾಕಾರ ಸಂಗ್ರಹ ಅಂತಿರಬಹುದು, ಅಥವಾ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತಿರಬಹುದು, ಎಲ್ಲಾ ಗ್ರಂಥಗಳನ್ನ ಎಲ್ಲಾ ಭಾಷೆಯಲ್ಲಿ ಮುದ್ರಣ ಮಾಡಿ, ಅದು ಎಲ್ಲಾ ಭಾಷೆ ಇಲ್ಲಿ ಮುದ್ರಣ ಮಾಡಿ ಉಚಿತವಾಗಿ ಬೆಲೆಯನ್ನ ಇಡದೆ ಪಾದಪೂಜೆ ಭಿಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ಓದೋದೇ ನಮ್ಮ ಗುರು ಕಾಣಿಕೆ ಅನ್ನುವುದಾಗಿ ಆ ಪ್ರಚಾರದಲ್ಲಿ ಒಂದು ಸಿದ್ಧಾಂತದ ಸೇವೆಯಲ್ಲಿ ತಮ್ಮನ್ನ ಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಂತಹ ಮಹಾನುಭಾವರು ಅವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರಂತ ನಾವು ಎಷ್ಟು ರೀತಿಯಾಗಿ ಅವರನ್ನ ಕೊಂಡಾಡಿದರು ಕೂಡ ಕಡಿಮೆ. ಈ ಗ್ರಂಥಗಳ ಲೇಖನ ಒಂದು ಕಡೆ, ಪ್ರತಿವಾರಿನ ಜೊತೆ ವಾಕ್ಯಾರ್ಥ ಒಂದು ಕಡೆ, ಮತ್ತೊಂದು ಕಡೆ ಪಾದಪ್ರವಚನ ಮತ್ತು ಸಿದ್ಧಾಂತವನ್ನು ಉಳಿಸುವ ಕ್ರಮ, ಇನ್ನೊಂದು ಕಡೆ ಪಾದಪ್ರವಚನ. ಈಗ ಪಾದಪ್ರವಚನದ ಮೂಲಕ, ವಾಕ್ಯಾರ್ಥದ ಮೂಲಕ, ಗ್ರಂಥ ರಚನೆಯ ಮೂಲಕ ಅವರು ನೋಡಿ ಇಷ್ಟು ಜನರಿಗೆ ಪಾಠಕ್ಕೆ ಪಾಠವನ್ನ ಮಾಡಿದ್ದರಿಂದ ಇವತ್ತು ನಾವು ಎಲ್ಲ ಕಡೆಯಲ್ಲಿ ಕೂಡ ಮತ್ತು ಸಿದ್ಧಾಂತವನ್ನು ನೋಡ್ತೇವೆ. ಇಲ್ಲಿ ಅಂದ್ರೆ ಎಲ್ಲಿ ನೋಡ್ತಾ ಇದ್ದೀವಿ? ಇವತ್ತು ಯಾವುದೇ ಮೊನ್ನೆ ಎಲ್ಲಾ ವಿದ್ಯಾಪೀಠಗಳ ಪರೀಕ್ಷೆ ಇಲ್ಲ ಆಯ್ತು, ಎಲ್ಲಾ ವಿದ್ಯಾಪೀಠಗಳ ಪರೀಕ್ಷೆ ಆದ್ರೂ ಎಲ್ಲಾ ವಿದ್ಯಾಪೀಠಗಳಿಗೆ ಮೂಲ ಸ್ರೋತಸ್ಸು ಅಂದ್ರೆ ನನ್ನಂತೆ ಜನಿಸುತ್ತೆ. ಎಲ್ಲಾ ವಿದ್ಯಾಪೀಠಗಳಿಂದ ಬಂದಿದ್ರು ಪರೀಕ್ಷೆಯನ್ನು ಸ್ವೀಕಾರ ಮಾಡಿ, ಆದ್ರೆ ಆ ವಿದ್ಯಾ ಪ್ರವಾಹಕ್ಕೆ ಗಂಗೋತ್ರಿ ಅದು ಜ್ಞಾನ ತೀರ್ಥ. ನಾನು ನಿಮಗೆ ನಿಮ್ಗೆ ಹೇಳಿ ಭಂಡಾರಕೇರಿ ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರಿಗೆ ಬಹಳ ಹಗಲು ರಾತ್ರಿ ಪಾಠವನ್ನು ಹೇಳಿದೆ. ಎಲ್ಲ ಊರಿನಲ್ಲಿ ಕರೆದುಕೊಂಡು ಜೊತೆಗೆ ಸಂಚಾರದಲ್ಲಿ ಇದ್ದು ಬೇಕಾದಷ್ಟು ಪಾಠವನ್ನು ಹೇಳಿದೆ. ಆಮೇಲೆ ಏನ್ ಮಾಡ್ತೇನೆ ನೀವು ಅಂತ ಕೇಳಿ, ನಾನೇನ್ ಮಾಡಿದೆ, ನಮ್ಮ ಊರಿದೆ ಒಂದು ಹಳ್ಳಿ ಬಾಗ್ಪೂರು ಅಂತ, ಅಲ್ಲಿ ಹೋಗ್ತೇನೆ, ಒಂದಿಷ್ಟು ಜಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಬಹಳ ಸಿಟ್ಟು ಬಂದನು, ಇನ್ನೇನು ಹೊಡಿಬೇಕು ಅಷ್ಟು ಸಿಟ್ಟು ಬಂದನು. ಹೇಳಿದ್ರೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಿನಗೆ ಪಾಠ ಹೇಳಿದ್ದು ಹಳ್ಳಿಗಳಲ್ಲಿ ಜಪ ಮಾಡಲಿಕ್ಕಲ್ಲ, ನೀನು ನಿರಂತರವಾಗಿ ಪಾಠ ಪ್ರವಚನ ಮಾಡಬೇಕು, ಅದಕ್ಕಾಗಿ ನಿನಗೆ ನಾನು ಪಾಠ ಹೇಳಿದ್ದು ಅಂತ ಸತ್ಯಜ್ಞಾನರು ಆಜ್ಞೆ ಮಾಡಿ ಇವತ್ತಿನಿಂದ ನೀನು ಪಾಠ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಆ ಒಂದು ಪಾಠ ಪ್ರವಚನದ ದೀಕ್ಷೆಯನ್ನು ಅವರ ಕಥೆಯನ್ನು ಹೇಳ್ತಾರೆ. ಅವರಿಗೆ ವಿದ್ಯಾಮಾನ ತೀರ್ಥರಿಗೆ ಭಾರಿ ಅನಾರೋಗ್ಯ ಆಯಿತು. ಅನಾರೋಗ್ಯ ಆದಾಗ ಏನು ಊಟ ಮಾಡಲಿಕ್ಕೆ ರುಚಿ ಸೇರ್ತಾ ಇಲ್ಲ, ನಾನು ಮುಗಿದು ಇಲ್ಲಿ ನಮ್ಮ ಊರು ಹೋಗ್ತೇನೆ, ನಿಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ಸ್ವಾಮಿಗಳು ಒಂದು ತಂಬಿಗೆಯಲ್ಲಿ ಹಾಲು ಅಂದ್ರೆ ಬಹಳ ಪ್ರೀತಿ ಸತ್ಯಜ್ಞಾನ ತೀರ್ಥರಿಗೆ, ಹಾಲು ಅಂದ್ರೆ ಮೂರಾಯ್ತು, ಊಟನೆ ಮಾಡ್ತಾ ಇರಲಿಲ್ಲ, ಹಾಲೇ ಕುಡಿಯೋದು, ಹಾಲು ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಒಂದು ತಂಬಿಗೆಯಲ್ಲಿ ಹಾಲು ಕರೆಸಿ ಅಭಿಮಂತ್ರಣವನ್ನು ಮಾಡಿ ಕುಡಿಯಿರಿ ಅಂತ ಹೇಳಿದರು. ಭಂಡಾರಕೇರಿ ಸ್ವಾಮಿಗಳು ಹೇಳಿದ ಮಾತು, ಅವರು 9ನೇ ವರ್ಷದ ಉತ್ಸವದಲ್ಲಿ ಆ ಹಾಲನ್ನ ಅವರು ದಾನ ಮಾಡಿದರೆ ನಾನು ಇವತ್ತು 80 ವರ್ಷದವರಾಗಿದ್ದೇನೆ, ವಜ್ರಕಾಯನಾಗಿದ್ದೇನೆ, ನನಗೆ ಯಾವ ಒಂದು ಇಂದ್ರಿಯೂ ಕೂಡ ಇಲ್ಲ ಅಂತ. ಇಷ್ಟೆಲ್ಲ ಇದಕ್ಕೆ ನಮ್ಮ ವಿದ್ಯಾಗುರುಗಳಾದ ಮತ್ತೆ ಜ್ಞಾನತೀರ್ಥರೇ ಕಾರಣ ಅನ್ನುವುದಾಗಿ ಹೇಳಿದರು. ಹೀಗೆ ಅನೇಕ ರೀತಿಯಿಂದ ನಮ್ಮ ಮಧ್ವ ಸಿದ್ಧಾಂತದ ಸೇವೆಯನ್ನು ಮಾಡಿದ ಸತ್ಯಜ್ಞಾನತೀರ್ಥರಿಗೆ ನಾವು ಎಷ್ಟು ಚಿರಋಣಿಗಳಾಗಿದ್ದರೂ ಕೂಡ ಕಡಿಮೆ. ಅದಕ್ಕೆ ಅಂತಹ ಗುರುಗಳಿಗೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಧ್ಯಾಹ್ನಾವಣೆಯ ಸಂದರ್ಭದಲ್ಲಿ ನೀವು ಯಾವ ಮಧ್ವ ಸಿದ್ಧಾಂತಕ್ಕಾಗಿ ನಿಮ್ಮ ಜೀವನವನ್ನೇ ಮುರುಪಾಗಿಟ್ಟಿದ್ದರೋ ಅಂತಹ ಮಧ್ವ ಸಿದ್ಧಾಂತದ ಸೇವೆಯನ್ನ ನಮಗೂ ಕೂಡ ಕಿಂತಿಷ್ಟು ನಮ್ಮ ಯೋಗ್ಯತೆಯ ಪ್ರಕಾರ ನಾವು ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ಪಾಠ ಪ್ರವಚನವನ್ನು
ಮಾಡುವುದರಲ್ಲಿ ಅಥವಾ ಮಾಡಲಿಕ್ಕೆ ಆಗದೆ ಇದ್ರೆ ಕೇಳುವುದರಲ್ಲಿ ಆದರೂ ಕೂಡ ನಮಗೆ ರತಿಯನ್ನ ಕೊಡ್ರಿ ಅನ್ನುವುದಾಗಿ ನಾವೆಲ್ಲರೂ ಕೂಡ ಆ ಸತ್ಯಜ್ಞಾನತೀರ್ಥರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಮಗೂ ನಿಮಗೂ ಇವುಗಳು ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಮತ್ತು ಸಿದ್ಧಾಂತದಲ್ಲಿ ದೀಕ್ಷೆಯನ್ನ ಕೊಡಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಿ ಆರೋಗ್ಯ ಪ್ರಚಾರನಿರತ ಅದ್ವೈರಿಂದ ಪಾಲಾರ್ಪಿತ ಶ್ರೀಪತೇ ಶ್ರೀಕೃಷ್ಣಾರ್ಪಣ ವಸ್ತು.